ನಮಸ್ಕಾರ ವೀಕ್ಷಕರೇ, ಇಂದು ರಾಯಚೂರು ವತಿಯಿಂದ ಜಾಗೃತಿ ಅಭಿಯಾನ. ನೀರು ಉಳಿಸಿ, ಜೀವ ಉಳಿಸಿ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಮುಂದಿನ ಪೀಳಿಗೆಗೆ ನೀರನ್ನು ಸಂರಕ್ಷಿಸಿರಿ. ಗಿಡ ನೆಡಿ, ಹಸಿರು ಉಳಿಸಿ, ಉಸಿರು ಉಳಿಸಿ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐವಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350, N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಲೋಕಸಭೆ ಚುನಾವಣೆ, ಗ್ರಾಮಾಂತರ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಸಭೆ, ನಾನೇ ಅಭ್ಯರ್ಥಿ ಎಂದು ಕುಮಾರ್ ನಾಯಕರನ್ನು ಗೆಲ್ಲಿಸಿ ದದ್ದಲ್. ಕಡ್ಡಾಯ ಮತದಾನ ಮಾಡಲು ಜಾಗೃತಿ ಮೂಡಿಸಿ ಕೆಡಿ ಬಡಿಗೇರ್. ನಾಮಪತ್ರ ಸಲ್ಲಿಕೆ, ಬಿವೈ ವಿಜಯೇಂದ್ರ ಆಗಮನ, ರಾಜಾ ಅಮರೇಶ್ವರ ನಾಯಕ್. ಶಾಸಕ ಡಾ ಶಿವರಾಜ್ ಪಾಟೀಲರ ಮೇಲೆ ಚಾಕುವಿನಿಂದ ಹಲ್ಲೆಗೆ ಯತ್ನ. ಜೆಸ್ಕಾಮಿನಿಂದ ಪ್ರತಿ ಕಿಲೋ ವ್ಯಾಟ್ ವಿದ್ಯುತ್ 10 ರೂಪಾಯಿ ದರ ಇಳಿಕೆ, ಸ್ವಾಗತ ರಾ ಲಕ್ಷ್ಮಿರೆಡ್ಡಿ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಜಯಂತಿ ಸರಳ ಆಚರಣೆ, ಚಂದ್ರಶೇಖರ್ ನಾಯಕ್. ಭಗತ್ ಸಿಂಗ್ ಆದರ್ಶಗಳು ಇಂದಿನ ಯುವಜನರಿಗೆ ಮಾದರಿಯಾಗಬೇಕು, ವೀರ ಹನುಮಾನ್. ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕರಿಂದ ನೀತಿ ಸಂಹಿತೆ ಉಲ್ಲಂಘನೆ, ದೇವಸ್ಥಾನ ಚರ್ಚ್ ದರ್ಗಾಗಳಲ್ಲಿ ಸಭೆ, ಮತಯಾಚನೆ ಆರೋಪ, ದಾಖಲಾಗದ ದೂರು. ಕೃಷಿ ವಿಶ್ವವಿದ್ಯಾಲಯ ಮತದಾನ ಕುರಿತು ಜಾಗೃತಿ ಅಭಿಯಾನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರ ಮತದಾನ ಅತ್ಯಮೂಲ್ಯ, ಡಿಸಿಎಲ್ ಚಂದ್ರಶೇಖರ್ ನಾಯಕ್. ಮತ್ತು ಸಂಕೀರ್ಣತೆಯಿಂದ ಸರಳತೆಗಾಗಿ ಕೃತಕ ಬುದ್ಧಿಮತ್ತೆ, ಪ್ರೊಫೆಸರ್ ಎಂ ಹನುಮಂತಪ್ಪ. ವಾರ್ತೆಗಳ ವಿವರ. ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಾಗಿ ಕೆಲಸ ಮಾಡಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಕೈ ಬಲಪಡಿಸೋಣ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಕೆಲಸ ಸಮರ್ಥವಾಗಿ ನಿಭಾಯಿಸಿದಾಗ ನಮ್ಮ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ದದ್ದಲ್ ಬಸನಗೌಡ ಹೇಳಿದರು. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಎಂದು ಭಾವಿಸಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಶಾಸಕರು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದಗ್ಗಲವರು ಹೇಳಿದರು. ಅವರು ಗ್ರಾಮಾಂತರ ಕ್ಷೇತ್ರದ ಪಂಚಮುಖಿ ಗಾಣದಾಳ ಗ್ರಾಮದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾದ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜಿ ಕುಮಾರ್ ನಾಯಕ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಕುಮಾರ್ ನಾಯಕ್ ಅವರು ಐಎಎಸ್ ನಿವೃತ್ತ ಅಧಿಕಾರಿಗಳು, ಜಿಲ್ಲಾಧಿಕಾರಿಯಾಗಿ 3 ವರ್ಷ ಕಾರ್ಯನಿರ್ವಹಿಸಿದವರು. ನಂತರ ಕಾಲಘಟ್ಟದಲ್ಲಿ ರಾಜ್ಯ ಮಟ್ಟದ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಅಪಾರ ಜನಪರ ಕಾಳಜಿ ಹೊಂದಿದ ಅವರು ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸುವ ಅಧಿಕಾರಿಯಾಗಿದ್ದಾರೆ. ಇವರನ್ನು ಕಾಂಗ್ರೆಸ್ ಪಕ್ಷ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಿಸುವ ಮೂಲಕ ಒಬ್ಬ ಉನ್ನತ ವಿದ್ಯಾವಂತರಿಗೆ ಚುನಾವಣಾ ಸ್ಪರ್ಧೆ ಅವಕಾಶ ನೀಡಿದೆ. ಇಂಥ ವ್ಯಕ್ತಿಗಳಿಂದ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎನ್ನುವ ವಿಶ್ವಾಸ ನಮ್ಮದಾಗಿದೆ. ಲೋಕಸಭೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದ ಸಾಮರ್ಥ್ಯ ಹೊಂದಿದ ಕುಮಾರ್ ನಾಯಕ್ ಅವರಿಗೆ ಮತ ನೀಡುವ ಮೂಲಕ ಆಯ್ಕೆ ಮಾಡಿದರೆ ಲೋಕಸಭೆಯಲ್ಲಿ ನಮ್ಮ ಪರ ಧ್ವನಿ ಎತ್ತಲಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಅನ್ನುವ
ಭಾವನೆಯೊಂದಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಯುದ್ಧದ ಪೂರ್ವ ಸೈನಿಕರಿಗೆ ಹುರುಸು ತುಂಬುವಂತೆ ಇಂದು ಈ ಸಭೆಯನ್ನು ಮಾಡುವ ಮೂಲಕ ಚುನಾವಣಾ ಹುರುಪು ತುಂಬು ಕಾರ್ಯವನ್ನು ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಅತ್ಯಂತ ಶ್ರದ್ದೆ ನಿಷ್ಠೆಯಿಂದ ಚುನಾವಣೆಯನ್ನು ನಡೆಸುವ ಮೂಲಕ ಕುಮಾರಸ್ವಾಮಿಯವರನ್ನು ಗೆಲ್ಲಿಸುವ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ ಎಂದರು. ಮಾಡಿದ್ರೆ ಇದು ಮೂರನೇ ಸಾರಿ ಕೂಡ ದದ್ದಲ್ ಬಸವೇಗೌಡರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾರನ್ನೋ ಭಾವನೆಯಿಂದ ನೀವು ಇವತ್ತು ಜಿ ಕುಮಾರ ನಾಯಕರು ಅವರನ್ನ ಗೆಲ್ಲಿಸಬೇಕಂತ ಕೂಡ ನಿಮ್ಮಲ್ಲಿ ಮನವಿ ಮಾಡಿ ಇವತ್ತಿಂದ ಸೈನಿಕರಿಗೆ ಯಾವುದೇ ಯುದ್ಧಕ್ಕೆ ಹೋಗಬೇಕಾದ್ರೆ ಫಸ್ಟ್ ಸೈನಿಕರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಡೋದ ಮುಖಾಂತರ ಸೈನಿಕರನ್ನ ಹುರುತುಂಬಿಸುವಂತ ಕೆಲಸವನ್ನ ಇವತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಸಾರ್ವಜನಿಕ ಸಭೆಗಳನ್ನ ಆಮೇಲೆ ಮಾಡುವಂತದ್ದು ನಾಮಿನೇಷನ್ ಆದ್ಮೇಲೆ 18ನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಆಗ್ತದ. ಅದಾದ ನಂತರ ಬೇರೆ ಸಭೆಗಳನ್ನ ಬಹಿರಂಗ ಸಭೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಮಾಡುವಂತದ್ದು ಕೂಡ ನಾವು ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲೇ ಇವತ್ತು ಜಿ ಕುಮಾರ್ ನಾಯಕ್ ಸಾಹೇಬರ ಬಗ್ಗೆ ಎಲ್ಲವನ್ನ ಸಂಸ್ತರವಾಗಿ ಹೇಳಿದರು. ಅವರ ಒಬ್ಬ IAS ಅಧಿಕಾರಿಯಾಗಿ ಇವತ್ತು ಮಹತ್ವವಾದಂತಹ ಅಂಗಗಳಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಆದ್ರೆ ಇವತ್ತು ಕಾರ್ಯಾಂಗವನ್ನ ಕೆಲಸ ಮಾಡಿದರ ಇವತ್ತು ಶಾಸಕಾಂಗದಲ್ಲಿ ಬಂದಾಗ ಉತ್ತಮವಾಗಿ ಇಡೀ ಜಿಲ್ಲೆಯ ಮಾದರಿ ಆಗ್ತದೆ ಅಂತ ಹೇಳಿ ನನಗೆ ಭರವಸೆ ಇದೆ. ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂಡ ನಮ್ಮ ಕ್ಷೇತ್ರದ ಧ್ವನಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಭರವಸೆ ಇದೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು, ರಾಜ್ಯದ ನಾಯಕರುಗಳು, ಇವರೆಲ್ಲರೂ ಕೂಡ ಒಬ್ಬ IAS ಅಧಿಕಾರಿಗಳನ್ನ ಇವತ್ತು ಉತ್ತಮವಾಗಿ ಪಾರ್ಲಿಮೆಂಟ್ ಸದಸ್ಯರನ್ನಾಗಿ ನಾವು ಮಾಡ್ಬೇಕಂತ ಹೇಳಿ ಇವತ್ತು ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರ. ನನಗೂ ಕೂಡ ಅಭ್ಯರ್ಥಿ ಆಗ್ಬೇಕಂತ ಕೇಳಿದಾಗ ಕೂಡ ನನಗೆ ಬೇಡ ಅಂತ ಹೇಳ್ತಾ ಅವೆಲ್ಲರೂ ಕೂಡ ಹೇಳಿದ ಮೇಲೆ ಜಿ ಕುಮಾರ್ ನಾಯಕರೇ ಅಧ್ಯಕ್ಷ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ ಹಿರಿಯ ನಾಯಕರು ನಾವೆಲ್ಲರೂ ಸೇರಿ ಇವತ್ತು ಆಯ್ಕೆ ಮಾಡಿದೀವಿ. ಅವ್ರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವಂತ ಕೆಲಸವನ್ನ ನನ್ನ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡರು ಮಾಡ್ತಾರಂತೇಳಿ ನಾವು ಜಿ ಕುಮಾರ್ ನಾಯಕರು ಅವರಿಗೆ ಭರವಸೆಗಳನ್ನು ಕೊಡ್ತೇವೆ. ನಮ್ಮ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಇವತ್ತು ನೀವು ಇವತ್ತು ಏನ್ ಪಂಚಮುಖಿ ಪ್ರಾಣದೇವರ ಹತ್ರ ಪ್ರಾರಂಭ ಮಾಡಿದ್ವಿ, ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿ ನೀವು ಬರ್ತಾರಂತೇಳಿ ನನಗೆ ಭರವಸೆ ಇದೆ ಅಂತ ಕೂಡ ಈ ಸಂದರ್ಭದಲ್ಲೇ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ನಾಯಕರುಗಳಿಗೆ ನಿಮ್ಮೆಲ್ಲರೂ ಇವತ್ತಿಂದ ಸೈನಿಕರಾಗಿ ತಾವು ಕೆಲಸವನ್ನ ಪ್ರಾರಂಭವನ್ನ ಮಾಡೋಣ ಅಂತ ಕೂಡ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು, ನಾನು ನಿಮ್ಮ ಮಧ್ಯದಲ್ಲಿ ಬೆಳೆದು ಬಂದ ವ್ಯಕ್ತಿಯಾಗಿದ್ದೇನೆ. ರಾಯಚೂರು ಜಿಲ್ಲೆಗೆ 3 ವರ್ಷ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಂತರ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಿಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುವ ವ್ಯಕ್ತಿಯಾಗಿದ್ದೇನೆ ಎಂದರು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಬಲಪಡಿಸಲು ಹಾಗೂ ರಾಜ್ಯದ ಅತ್ಯಂತ ಜನಪ್ರಿಯ
ಯೋಜನೆಗಳ ಮೂಲಕ ಬಡವರು ಬಂಧು ಎಂದೇ ಗುರುತಿಸಿಕೊಂಡಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಬೆಂಬಲದಿಂದ ನಾನು ಇಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ ಎಲ್ಲಾ ಜನ ಸಮುದಾಯಕ್ಕಾಗಿ 5 ಗ್ಯಾರಂಟಿ ಜಾರಿಗೊಳಿಸಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿ ಘೋಷಿಸಿದೆ. ಘೋಷಿಸುವ ಗ್ಯಾರಂಟಿ ಅಕ್ಷರಶಃ ಅನುಷ್ಠಾನಗೊಳಿಸುವ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ನಿರ್ವಹಿಸುತ್ತದೆ ಎನ್ನಲು ಕರ್ನಾಟಕದ 5 ಗ್ಯಾರಂಟಿ ಅನುಷ್ಠಾನ ಸ್ಪಷ್ಟ ನಿದರ್ಶನವಾಗಿದೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ ಅವರು, ಈ ಕ್ಷೇತ್ರದ ಯಾವುದೇ ಸಮಸ್ಯೆ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಪರಿಹರಿಸಲು ಶ್ರಮಿಸುವುದಾಗಿ ಹೇಳಿದರು. ನೀವು ಈಗ ತಾನೇ ವಸಂತ್ ಕುಮಾರ್ ಜಿ ಅವರು ಮಾತಾಡ್ತಾ ಹೇಳಿದ್ರು ಯಾವುದೇ ಗಾಳಿ ಇಲ್ಲ ಅಂತ ಹೇಳಿ, ಮತ್ತೆ ಅದನ್ನು ಇಮಿಡಿಯೇಟ್ ಅವರು ಕರೆಕ್ಷನ್ ಮಾಡಿದ್ರು. ಗಾಳಿ ಇದೆ, ಗ್ಯಾರಂಟಿಯ ಗಾಳಿ ಇದೆ. ರಾಜಕೀಯ ನೇತಾರರು ಮತ್ತು ಪ್ರಜೆಗಳ ನಡುವೆ ನಂಬಿಕೆಯ ಗಾಳಿ ಇದೆ. ಆ ನಂಬಿಕೆಯ ಗಾಳಿ ಹುಟ್ಟಿರುವುದೇ ಕರ್ನಾಟಕದಲ್ಲಿ. ಗ್ಯಾರಂಟಿ ಅಂತ ಹೇಳಿದ್ರೆ 2,000 ರೂಪಾಯಿ ಅಲ್ಲ, ನನ್ನ ದೃಷ್ಟಿಯಲ್ಲಿ ಅದಲ್ಲ. 2,000 ರೂಪಾಯಿ ನನಗೆ ಬಹಳ ಮುಖ್ಯ ಆಗುತ್ತೆ, ಅದು ಸರಿನೆ. ಆದ್ರೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಹೇಳಿದ ಮಾತನ್ನ ಉಳಿಸ್ಕೊಳ್ಳುವಂತ ಗ್ಯಾರಂಟಿ ಏನಿದೆಯಲ್ಲ ಅದು ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅದನ್ನ ಕರ್ನಾಟಕ ಸರ್ಕಾರ ಮಾಡಿ ತೋರಿಸಿದೆ. ಅದನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ನೀವೆಲ್ಲರೂ ಕಾಂಗ್ರೆಸ್ಸಿಗರಾಗಿರೋದ್ರಿಂದ ನಿಮ್ಮ ಮತವನ್ನು ಕೇಳೋದು ಒಂದು. ನೀವು ನಾಳೆ ಯುದ್ಧ ಮಾಡಬೇಕಾಗುತ್ತೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಯುದ್ಧ ಮಾಡಬೇಕಾಗುತ್ತೆ. ನಾವೇ ಕಾಂಗ್ರೆಸ್ ಅಧ್ಯಕ್ಷರು, ನಾವೇ ಉಮೇದುವಾರರು ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಪ್ರಣಾಳಿಕೆಯನ್ನು ಕೊಡ್ತಾ ಇದೆ ಅನ್ನೋದನ್ನು ಕೂಡ ತಾವು ಗಮನದಲ್ಲಿಟ್ಕೊಳ್ಬೇಕು ಅಂತ ಕೊಡ್ತಾ ಇದ್ದೇನೆ. ನಾವು ವರ್ಷಕ್ಕೆ 24,000 ರೂಪಾಯಿ ಈ ಕರ್ನಾಟಕದ ಹೆಣ್ಣುಮಕ್ಕಳಿಗೆ ಕೊಡ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದಿಂದ. ಆದ್ರೆ ಪ್ರಣಾಳಿಕೆಯಲ್ಲಿ ನಾವು ಹೇಳ್ತಾ ಇರುವಂತದ್ದು ಪ್ರತಿ ತಿಂಗಳು 8,500 ರೂಪಾಯಿ ಅಂದ್ರೆ ವರ್ಷಕ್ಕೆ 1,00,000 ರೂಪಾಯಿಯನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದೆ. ಅದೇ ರೀತಿ 25 ಒಟ್ಟಾರೆ ಇರುವಂತ ಪ್ರಣಾಳಿಕೆಗಳು, ಅವುಗಳಲ್ಲಿ 8 ನಾವು ಜೇಬಲ್ ಇಟ್ಕೊಂಡು ಅದಿಟ್ಕೊಂಡು ನಾವು ಇದಕ್ಕೆ ಹೊರತು ಅಂತ ಹೇಳಿದ್ರೆ ಉಳಿದ ಅಸ್ತ್ರಗಳು ಏನ್ ಬೇಕಾಗಲ್ಲ. ಈ 8 ಸಾಕು, ಯಾರನ್ನಾದರೂ ಸೋಲಿಸ್ಲಿಕ್ಕೆ ಈ 8 ಪ್ರಣಾಳಿಕೆಗಳು ಸಾಕು. ಅದನ್ನ ವಿಸ್ತೃತವಾಗಿ ಕರಪತ್ರದ ರೂಪದಲ್ಲಿ ಕೂಡ ಹಂಚೋಣ. ಅದನ್ನ ಮನದಟ್ಟು ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ನಾವು ಯುದ್ಧಕ್ಕೆ ಹೊರಟು ಜಯಶೀಲರಾಗೋಣ. ಆ ಸಂದರ್ಭ ಮೇ 7 ರೀ, 7 ಮೇ. ಅವತ್ತು ಏನೇ ಆಗ್ಲಿ ಇದಕ್ಕಿಂತ ಜಾಸ್ತಿ ಬಿಸಿಲಿದ್ರೂ ಸಹ ನಾವಂತೂ ಯುದ್ಧರಂಗದಿಂದ ಹೊರಗಡೆ ಬರೋದಿಲ್ಲ. 5 ಗಂಟೆವರೆಗೂ ನಾವು ಪ್ರತಿಯೊಬ್ಬರನ್ನು ಮತದಾನ ಮಾಡಿಸಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾನ ಮಾಡಿಸಿ ನಾವು ಆ ದಿವಸವನ್ನ ಮೇ 7 ನಾವು ಮುಗಿಸ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ಕಟಿಬದ್ಧರಾಗೋಣ. ನಿಮ್ಮ ಪ್ರೀತಿಗೆ, ನಿಮ್ಮ ಆಶೀರ್ವಾದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತಿದ್ದೇನೆ. ನೀವೇನು ಇವತ್ತಿನ ದಿವಸ ಇಷ್ಟು ತಾಳ್ಮೆಯಿಂದ ನನ್ನ ಮಾತನ್ನ ಆಲಿಸಿದ್ದೀರಿ. ಜಿಲ್ಲಾಧಿಕಾರಿಯಾಗಿ ನೋಡ್ಬೇಡಿ, ಅದು ಕತೆ ಮುಗಿತದ್ದು. ಸರ್ಕಾರ ಆಗ್ಲೇನೆ ನನಗೆ ರಿಟೈರ್ಮೆಂಟ್ ಮಾಡಿ 6 ಆಗಿಬಿಟ್ಟಿದೆ. ನಾನೀಗ ಬಂದಿರುವಂತದ್ದು ರಾಯಚೂರಿನ ಮಗನ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆ ಶಾಂತಪ್ಪ, ಬಸವರಾಜ್ ಪಾಟೀಲ್ ಇಟಗಿ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಕಾರ್ಯಕರ್ತರ ಸಭೆಯ ಉದ್ದೇಶವನ್ನ ನಮ್ಮ ಹಿರಿಯರು ಸಂಕ್ಷಿಪ್ತವಾಗಿ ಮತ್ತು ಸವಿಸ್ತಾರವಾಗಿ ಕೂಡ ಹೇಳಿದ್ದಾರೆ. ಇವತ್ತು ನಾವು ಲೋಕಸಭಾ ಚುನಾವಣೆ 24 ಉಸ್ತಿನಲ್ಲಿದ್ದೇವೆ. ಇವತ್ತು ನಾವು ಹಲವಾರು ಚುನಾವಣೆಗಳನ್ನು ಎದುರಿಸಿದ್ದೇವೆ. ಕೆಲವರಲ್ಲಿ ಚುನಾವಣೆಗಳಲ್ಲಿ ಸೋತಿದ್ದೇವೆ, ಕೆಲವರು ಗೆದ್ದಿದ್ದೇವೆ. ಯಾವ್ಯಾವ ಸಂದರ್ಭದಲ್ಲಿ ಗೆದ್ದಿದ್ದೇವೆ, ಯಾವ ಸಂದರ್ಭದಲ್ಲಿ ಸೋತಿದ್ದೇವೆ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಬೆವರು ಸುರಿಸಿ ಈ ಚುನಾವಣೆ ನನ್ನದು, ನಾನೇ ನಿಂತಿದ್ದೇನೆ ಅನ್ನುವಂತ ಭಾವನೆ ಮೂಡಿ ಕೆಲಸ ಮಾಡಿದಾಗಲೆಲ್ಲ ನಾವು ಗೆದ್ದಿದ್ದೇವೆ. ನಾವು ಕಾರ್ಯಕರ್ತರು ನಿರುತ್ಸಾಹಗೊಂಡಾಗ, ಕಾರ್ಯಕರ್ತರು ಮನೆಯಲ್ಲಿ ಕುಂತಾಗ, ಏನಪ್ಪ ಈ ಚುನಾವಣೆ ಯಾರಿಗೆ ಮಾಡಿದ್ರೆ ಇಷ್ಟೇ ಇದು ಎನ್ನುವಂತ ಬೇಸರಗೊಂಡು ಮನೆಯಲ್ಲಿ ಇದ್ದಾಗ ಅಂತ ಚುನಾವಣೆಗಳೆಲ್ಲ ನಾವು ಸೋತಿದ್ದೇವೆ. ಅಭಿವೃದ್ಧಿ ಸಿದ್ಧಾಂತ ಸರ್ಕಾರ ನಾವು ಕೊಟ್ಟ ಕೊಡುಗೆಗಳು ಇವೆಲ್ಲ ಇದ್ದಾಗಿ ಕೂಡ ನಮ್ಮ ಗೆಲುವಿಗೆ ಮೂಲ ಬುನಾದಿ ಕಾರ್ಯಕರ್ತ. ನೀವು ಶ್ರಮಿಸಿದ್ರೆ ಮಾತ್ರ, ನೀವು ಸರ್ಕಾರ ನಮ್ಮ ಪಕ್ಷ ಕೊಟ್ಟಂತ ಕೊಡುಗೆಯನ್ನ ಪ್ರತಿ ಮನೆ ಮನೆಗೆ ತಲುಪಿಸ್ಲಿಕ್ಕೆ ನಾವೇನ್ ಮಾಡಿದ್ದೀವಿ, ಪಕ್ಷ ಏನ್ ಮಾಡಿದೆ, ನಮ್ಮ ಸಿದ್ಧಾಂತ ಏನು, ನಮ್ಮ ನಾಯಕರು ಕೊಟ್ಟಂತ ಕೊಡುಗೆಗಳು ಏನು ಅಂತೇಳಿ ಜನರಿಗೆ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದೆ,
ಬಿಜೆಪಿ ಆರ್ಎಸ್ಎಸ್ ಅವರು ಮನೆ ಮನೆಗಳಿಗೆ ಒಳ ಹೊಕ್ಕಿ ಡಿವೈಡ್ ಅಂಡ್ ರೂಲ್, ಜಾತಿ ಧರ್ಮ ಮತ ಇವರ ಹೆಸರಿನಲ್ಲಿ ನಮ್ಮೆಲ್ಲರ ಭಾವನೆಗಳನ್ನ, ಮತದಾರರ ಭಾವನೆಗಳನ್ನ ಒಡಕುಂಟು ಮಾಡಿ ಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತಾರೆ. ಆ ಸಂದರ್ಭ ಬರಬಾರದು, ಅಂತ ವಾತಾವರಣ ಬರಬಾರದು, ನಿಲ್ಲಬಾರದು ಮತ್ತೆ ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಬೇಕು, ನಾವೆಲ್ಲರೂ ಕೂಡ ಬೆವರು ಸುರಿಸಬೇಕು, ನಾವೆಲ್ಲರೂ ಕೂಡ ಶ್ರಮ ವಹಿಸಿದಾಗ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬರುವುದರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಬಂಧುಗಳ ಆಚರಣೆಯಿಂದ ನಮ್ಮ ಗೆಲುವಿಗೆ ವೇದಿಕೆಯಲ್ಲಿ ಜಯವಂತ್ ರಾವ್ ಪತೆಂಗೆ, ಎಪಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಗೌಡ, ತಾರಣ ನಾಯಕ್, ಅಬ್ದುಲ್ ಕರೀಂ, ಅಸ್ಲಂ ಪಾಷಾ, ರಜಾಕ್ ಉಸ್ತಾ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಮತದಾನ ಪ್ರಮಾಣ ಹಾಗೂ ಮತದಾನ ಜಾಗೃತಿ ಕುರಿತು ಇಎಸ್ಸಿ ಕ್ಲಬ್ಗಳನ್ನು ರಚನೆ ಮಾಡಿದ್ದು, ವಿದ್ಯಾರ್ಥಿಗಳ ಮೂಲಕ ಪಾಲಕರಿಗೆ ಮತ್ತು ಮನೆಯ ಸುತ್ತಮುತ್ತಲಿನ ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡಿಸಲು ಜಾಗೃತಿ ಮೂಡಿಸುವ ಉದ್ದೇಶವಾಗಿದೆ. ತರಬೇತಿಯಲ್ಲಿ ಭಾಗವಹಿಸಿ ಕಡ್ಡಾಯ ಮತದಾನವನ್ನು ನೀವು ಮಾಡಿ ಇತರರನ್ನು ಮತದಾನ ಮಾಡಿಸಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿ ಕೆಡಿ ಬಡಗೇರ್ ಹೇಳಿದರು. ಜಿಲ್ಲೆಯಲ್ಲಿ ಮತದಾನ ಪ್ರಮಾಣ ಹಾಗೂ ಮತದಾನ ಜಾಗೃತಿ ಕುರಿತು ಇಎಲ್ಸಿ ಕ್ಲಬ್ಗಳನ್ನು ರಚನೆ ಮಾಡಿದ್ದು, ವಿದ್ಯಾರ್ಥಿಗಳ ಮೂಲಕ ಪಾಲಕರಿಗೆ ಮತ್ತು ಮನೆಯ ಸುತ್ತಮುತ್ತಲಿನ ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡಿಸಲು ಜಾಗೃತಿ ಮೂಡಿಸುವ ಉದ್ದೇಶವಾಗಿದೆ. ತರಬೇತಿಯಲ್ಲಿ ಭಾಗವಹಿಸಿ ಕಡ್ಡಾಯ ಮತದಾನವನ್ನು ನೀವು ಮಾಡಿ ಇತರರನ್ನು ಮತದಾನ ಮಾಡಿಸಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿ ಕೆಡಿ ಬಡಿಗೇರ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಸಾಕ್ಷರತಾ ಸಂಘಗಳ, ತಾಲೂಕು ಮಟ್ಟದ ತರಬೇತಿದಾರರ ತರಬೇತಿ ಹಾಗೂ ಇಎಲ್ಸಿ ಸಂಚಾಲಕರು ಮತ್ತು ಕ್ಯಾಂಪಸ್ ಅಂಬಾಸಿಡರ್ಗಳಿಗೆ ಮತದಾರರ ಸಾಕ್ಷರತಾ ಸಂಘಗಳ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು 467 ಪ್ರೌಢಶಾಲೆಗಳಲ್ಲಿ ಇಎಲ್ಸಿ ಕ್ಲಬ್ಗಳು ರಚನೆ ಮಾಡಿದ್ದು, 8, 9 ಮತ್ತು 10 ತರಗತಿ ವಿದ್ಯಾರ್ಥಿಗಳ ಮೂಲಕ ತಮ್ಮ ಪಾಲಕರಿಗೆ ಕಡ್ಡಾಯವಾಗಿ ಮತದಾನ ಮಾಡಲು ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳ ಸುತ್ತಮುತ್ತಲಿನ ಮನೆಗಳ ಜನರಿಗೆ ಮತದಾನ ಮಾಡಲು ತಿಳಿಸಲಾಗುತ್ತದೆ ಎಂದರು. ಕಳೆದ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ಶೇಕಡಾ ಪ್ರಮಾಣ ಹೆಚ್ಚಳ ಮಾಡಲು, ಕಡ್ಡಾಯವಾಗಿ ಮತದಾನ ಮಾಡಲು ಹೆಚ್ಚಿನ ಕಾರ್ಯಕ್ರಮಗಳನ್ನು ಸ್ವೀಪ್ ಸಮಿತಿ ಹಮ್ಮಿಕೊಂಡಿದ್ದು, ಗ್ರಾಮೀಣ ಭಾಗದಲ್ಲಿ ಪ್ರತಿ ಗ್ರಾಮದಲ್ಲಿ ಮತದಾನ ಜಾಗೃತಿ ಮೂಡಿಸಬೇಕಿದೆ ಎಂದು ತಿಳಿಸಿದರು. ಇಎಲ್ಸಿ ಕ್ಲಬ್ಗಳ ಮೂಲಕ ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚರ್ಚಾಕೂಟ, ರಸಪ್ರಶ್ನೆ ಸ್ಪರ್ಧೆ ಮಾಡಿಸಿ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಸಬೇಕು. ಈ ತರಬೇತಿಯಲ್ಲಿ ಇಎಲ್ಸಿ ಕ್ಲಬ್ಗಳು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕೆಂದರು. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಅಥವಾ ಯಾವುದೇ ಪ್ರೇರೇಪಣೆಗಳ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಸ್ವೀಕರಿಸುತ್ತೇವೆ. ಆಕ್ಟಿವೇಟ್ ಮಾಡಲಿಕ್ಕೆ ಒಂದು ತರಬೇತಿಯನ್ನು ಮಾನ್ಯ ಸಿಒ ಸರ್ ನೇತೃತ್ವದಲ್ಲಿ ಸಂಘಟನೆ ಮಾಡಲಾಗಿದೆ. ಈ ಸಂಪನ್ಮೂಲ ವ್ಯಕ್ತಿಗಳಿಗೆ ನನ್ನ ಸಮಯವನ್ನು ಕೊಟ್ಟು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೆ ಶಿಬಿರಾರ್ಥಿಗಳಿದ್ದೀರಿ. ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಮಟ್ಟದಿಂದ ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಅವರು ಏನು ಇನ್ನೂ ಆಳವಾಗಿ ಯಾವ ರೀತಿ ಇಎಲ್ಸಿ ಕ್ಲಬ್ಗಳನ್ನು ಆಕ್ಟಿವ್ ಮಾಡಬೇಕು ಮತ್ತು ಇನ್ನೂ ಅದರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ಇವತ್ತು ಕೊಡ್ತಾ ಇದ್ದೇವೆ. ನಮ್ಮದು 7 ತಾರೀಕಿಗೆ ರಾಯಚೂರು ಜಿಲ್ಲೆಯ ಏನು 2ನೇ ಹಂತ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 2ನೇ ಹಂತದ ಮತದಾನ ಆಗ್ತದೆ, ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತೆ 3ನೇ ಹಂತದ ಮತದಾನ ನಮ್ದು ಆಗ್ತದೆ. ಹೀಗಾಗಿ ಈ ಕಾರ್ಯಕ್ರಮ ಏನು ಅಂತಂದ್ರೆ ಮತದಾನದ ಪ್ರಮಾಣ ಜಾಸ್ತಿ ಆಗಿರಬೇಕು, ಕಡ್ಡಾಯವಾಗಿ ಮತದಾನವನ್ನು ಎಲ್ಲರೂ ಮಾಡಬೇಕು 18 ವರ್ಷಕ್ಕೆ ಪಟ್ಟ ಇರ್ತಕ್ಕಂಥವ್ರು ಅಂತೇಳಿ, ಮತ್ತೆ ಈ ಮತದಾನವನ್ನು ಇನ್ನೊಬ್ಬರಿಗೆ ಮಾಡಂತ ಹೇಳಿ ನಾವು ಕೈ ಬಿಡುವುದಲ್ಲ, ನಾವು ಸಹಿತ ಇಲ್ಲಿ ಭಾಗವಹಿಸಿರ್ತಕ್ಕಂಥವ್ರೆಲ್ಲರೂ ಇಡಿಸಿ ಇರ್ಬೋದು ಮತ್ತು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಆಗಿರ್ಬೋದು ಅಥವಾ ಸುತ್ತ ನ್ಯಾಚುರಲ್ ಏನು ಪೋಸ್ಟಲ್ಲಿ ಆದರೂ ನಾವು ಮತದಾನವನ್ನು ಮಾಡಬೇಕು. ನಮ್ಮಲ್ಲಿ ಏನಾಗ್ತದೆ, ನಾವು ಹೇಳ್ತೇವೆ ಇನ್ನೊಬ್ಬರು ಹೇಳ್ತೀವಿ ನಾವು ಮಾಡೋದು ಕಡಿಮೆ ಮಾಡ್ತೀವಿ, ಇಲ್ಲ ನಾವು ಸಹಿತ ಭಾಗವಹಿಸಿರ್ತಕ್ಕಂಥವ್ರು ಸಹಿತ ಎಲ್ಲರೂ ಕಡ್ಡಾಯ ಮತದಾನವನ್ನು ಮಾಡಬೇಕು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಜಾಗೃತಿಯನ್ನು ಮಾಡಬೇಕು. ಹೀಗಾದ್ರೆ ನಮ್ಮ ಏನು ಮತದಾನದ ಪ್ರಮಾಣ ಅಂದ್ರೆ ಜಾಸ್ತಿ ಆಗಬೇಕು, ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇದೆ. ಈಗ
ಯಾವಸು ಕಟ್ಟಿ ದೇಶವಾಕತಂತ್ರ ಸ್ವಸಂದ್ರ ಭಾರತ ಈ ವೇಳೆ ಪ್ರತಿಯೊಬ್ಬ ಕಡ್ಡಾಯವಾಗಿ ಮತದಾನ ಮಾಡಲು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಚುನಾವಣೆ ತರಬೇತಿದಾರ ಸದಾಶಿವಪ್ಪ ದಂಡಪ್ಪ ಬಿರಾದರ್, ಸ್ವಿಪ್ ಸಮಿತಿ ಸಂಚಾಲಕ ವಿಜಯ್ ಕುಮಾರ್, ಇಎಲ್ಸಿ ನೋಡಲ್ ಅಧಿಕಾರಿ ನಾಗವೇಣಿ, ಉಪನ್ಯಾಸಕರು ಸಾವಿತ್ರಿ ಸೇರಿದಂತೆ ಅನೇಕರು. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ದಿನದಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗಮಿಸಲಿದ್ದಾರೆ ಎಂದು ಹಾಲಿ ಸಂಸದ ರಾಜಾಮರೇಶ್ವರ ನಾಯಕ್ ಅವರು ಹೇಳಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ದಿನದಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗಮಿಸಲಿದ್ದಾರೆ ಎಂದು ಹಾಲಿ ಸಂಸದ ರಾಜಾ ಅಮರೇಶ್ವರ ನಾಯಕ್ ಅವರು ಹೇಳಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಘೋಷಣೆ ಭಾರೀ ಕುತೂಹಲ ಮೂಡಿಸಿತು. ಆದರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಿರ್ದೇಶನದ ಮೇರೆಗೆ ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸದಿಂದ ಟಿಕೆಟ್ ನೀಡಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ನಾಮಪತ್ರ ಸಲ್ಲಿಕೆ ಮಾಡುವ ದಿನದಂದು ಬಿವೈ ವಿಜಯೇಂದ್ರ ನಾಯಕತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗುವುದು ಎಂದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಗುರಿ. ಈ ಹಿನ್ನೆಲೆ ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರು ತಮ್ಮನ್ನು ಬಹುಮತ ಅಂತರದಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಲೋಕಸಭಾ ಚುನಾವಣೆ ಅತ್ಯಂತ ಮಹತ್ವ ಮತ್ತು ದೇಶದ ಭವಿಷ್ಯ ನಿರ್ಧಾರ ಮಾಡುವ ಚುನಾವಣೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಕ್ಷೇತ್ರದಲ್ಲಿ ತಮ್ಮನ್ನು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡರು. ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಮೋದಿ ದೇಶಕ್ಕೆ ಅವಶ್ಯ. ಪ್ರತಿಯೊಬ್ಬ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ತಮ್ಮ ಗೆಲುವಿಗೆ ಸಂಕಲ್ಪ ಮಾಡಬೇಕು ಎಂದರು. ಈ ದಿನ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅಣ್ಣನವರನ್ನ ಭೇಟಿಯಾಗಿ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ತನ್ನನ್ನು ನೇಮಿಸಿದ್ದಕ್ಕೆ ತಮಗೂ ಕೇಂದ್ರದ ವರಿಷ್ಠರಿಗೂ ಹಾಗೂ ರಾಜ್ಯದ ವರಿಷ್ಠರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಲಾಯಿತು. ಅದೇ ರೀತಿ ತಾವು ನಾಮಪತ್ರದ ದಿವಸ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಸ್ಫೂರ್ತಿ ತುಂಬಬೇಕೆಂದು ಕೋರಲಾಯಿತು. ಅದರಂತೆ ಅವರು ಬರುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ತದನಂತರ ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ಸಹ ಹೆಚ್ಚಾಗಿ ಲೋಕಸಭಾ ಕ್ಷೇತ್ರದ ಅನೇಕ ಕ್ಷೇತ್ರಗಳಿಗೆ ತಾವು ಹೆಚ್ಚಾಗಿ ಆಗಮಿಸಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ನನ್ನ ಗೆಲುವಿಗೆ ಸ್ಫೂರ್ತಿ ತುಂಬಕು ಹಾಗೂ ಹೆಚ್ಚಿನ ಬಹುಮತದಿಂದ ಆರಿಸಿ ಬರುವುದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಚಾರ್ ಸೋ ಪಾರ್ ಆ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಹೆಚ್ಚಿನ ಬಹುಮತದಿಂದ ಆರಿಸಿ ಬರಲು ತಾವು ಕಾರಣೀಭೂತರಾಗಬೇಕೆಂದು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಯತ್ನಿಸಿದ ಘಟನೆ ನಗರದ ಗದ್ವಾಲ್ ರಸ್ತೆಯಲ್ಲಿ ಇಂದು ನಡೆದಿದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಯತ್ನಿಸಿದ ಘಟನೆ ನಗರದ ಗದ್ವಾಲ್ ರಸ್ತೆಯಲ್ಲಿ ನಡೆದಿದೆ. ಚಾಂದ್ ಪಾಷಾ ಹಲ್ಲೆ ಮಾಡಲು ಯತ್ನಿಸಿದ ಆರೋಪಿಯಾಗಿದ್ದು ಆತನನ್ನು ಮಾರ್ಕೆಟ್ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಗದ್ವಾಲ್ ರಸ್ತೆಯ ಆಂಜನೇಯ ದೇವಸ್ಥಾನಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಂದಿದ್ದಾಗ ಈ ಘಟನೆ ನಡೆದಿದೆ. ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿ ಹೊರಬಂದ ಶಾಸಕರನ್ನು ನೋಡಿ ಅವರ ಬಳಿಗೆ ಓಡೋಡಿ ಬಂದ ಚಾಂದ್ ಪಾಷಾ ನಮ್ಮ ಮನೆಗೆ ನಲ್ಲಿ ಇಲ್ಲ, ಹಾಕಿಸಿಕೊಡಿ ಎಂದು ಕೇಳಿದ್ದಾನೆ. ಆಗ ಶಾಸಕರು ಮನೆ ವಿಳಾಸದ ದಾಖಲೆ ತೆಗೆದುಕೊಂಡು ಬಾ ಎಂದು ಹೇಳಿದ್ದಾರೆ. ಕೈಯಲ್ಲಿ ಚಾಕು ಹಿಡಿದಿದ್ದು ನೋಡಿ ಏನಿದು ಎಂದು ಪ್ರಶ್ನಿಸಿದ ವೇಳೆ ಶಾಸಕರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದಾನೆ. ಅಲ್ಲಿಯೇ ಇದ್ದ ಅಂಗರಕ್ಷಕರು ತಡೆದಿದ್ದಾರೆ. ಬಳಿಕ ಚಾಂದ್ ಪಾಷಾನನ್ನು ಮಾರ್ಕೆಟ್ ಆಟ್ ಠಾಣೆಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸಿದಾಗ ಹಲ್ಲೆ ಮಾಡಲು ಹೋಗಿರಲಿಲ್ಲ, ಅವರೊಂದಿಗೆ ಮಾತನಾಡಲು ಹೋಗಿದ್ದೆ ಎಂದು ಚಾಂದ್ ಪಾಷಾ ಹೇಳಿದ್ದಾನೆ. ಚಾಂದ್ ಪಾಷಾ ಮಾರಕಾಸ್ತ್ರ ಹಿಡಿದು ಓಡಾಡುತ್ತಿದ್ದ ಎಂದು ಹೇಳಲಾಗುತ್ತಿದೆ. ಪ್ರಕರಣ ದಾಖಲಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ನಮಗೂ ಗೊತ್ತು, ನಾವು ನಮ್ಮದೇ ಜಾಗೃತಿಯಲ್ಲಿ ಇರ್ತೀವಿ ನಾವು ಯಾವತ್ತು. ಬಟ್ ನನಗೇನು ನನ್ನ ವಿರುದ್ಧ, ಯಾಕಂದ್ರೆ ನಮ್ಗೆ ಬಹುಶಃ ಈ ಯಾವುದು ತಂಟೆಗೆ ಹೋಗಂಗಿಲ್ಲ, ಯಾರ ತಂಟೆಗೆ ಹೋಗಂಗಿಲ್ಲ. ಆದರೂ ರಾಜಕೀಯಕ್ಕೆ ಬಂದ ಮೇಲೆ ಸಹಜವಾಗಿ ಇರ್ತಾವ. ನಾನು ಎಸ್ ಪಿ ಅವ್ರಿಗೆ ಹೇಳಿದ್ದೇನೆ, ನೋಡೋಣ ಏನಾಗ್ತದೆ. ಆಕ್ಸಿಡೆಂಟಲಿ ಅಂತಲ್ಲ, ನಾವು ನಿಂತ ಸಮಯದಲ್ಲಿ ಅವ್ನು ಕ್ರಾಸ್ ಆಗ್ತಿದ್ದ, ಅವ್ನು ನಮ್ಮನ್ನು ನೋಡಿ ನಿಂತ ಅಷ್ಟೇ ಅಂತ ನನಗನ್ಸು. ಆಕಿನ ಹೊಡೆದು ಬಂದಾನ ಸಹಜವಾಗಿ. ಇವೆಲ್ಲ ಇರೋದೇ ಇದು ಅಂತ ತಲೆ ಕೆಡಿಸ್ಕೊಳ್ಳೋಂಥ ವಿಷಯ ಅಲ್ಲ ಅಂತ ಹೇಳಿ. ಟಿಕೆಟ್ ಈಗಾಗಲೇ ಅನೌನ್ಸ್ ಆಗಿದೆ ರಾಜ, ಅದೇನಂತ ದೊಡ್ಡ ವಿಷಯ ಅಲ್ಲ ಅಂತ ಅನ್ನಿಸ್ತದೆ ನನಗೆ. ನಾನು ಮದುವೆಗೆ ಹೋದಂಥ ಸಮಯದಲ್ಲಿ ಒಬ್ಬನು ಕುಡಿದು ಬಂದು ನನ್ನ ಮುಂದೆ ನಿಂತಿದ್ದ. ತಕ್ಷಣ ಸಹಜವಾಗಿ ಕುಡಿದವ್ರು ಬಂದರೆ ನಮ್ಮ ಗನ್ಮ್ಯಾನ್ ಆಗಿರ್ಬೋದು, ನಮ್ಮೆಲ್ಲ
ನಮ್ಮ ಜೊತೆ ಇದ್ದಂಥ ನಾಯಕರಾಗಿರ್ಬೋದು ಹೇಳ್ಕೊಂಡು ಆ ಕಡೆ ಕರ್ಕೊಂಡು ಹೋಗೋದು ಸಹಜ. ನಾನು ಮುಂದೆ ಬಂದಂತಾಗ ಅವರೆಲ್ಲ ಹೇಳ್ಕೊಂಡು ಆ ಕಡೆ ಹೋಗಿದ್ದಾರೆ. ಬಟ್ ಹೋದಂಥ ಸಮಯದಲ್ಲಿ ಅವ್ನ ಕೈಯಲ್ಲಿ ಮಚ್ಚಿತ್ತು ಅಂಥೇಳಿ ನಮ್ಮ ಮುಖಂಡರು ಹೇಳೋದು. ನನಗೇನು ಗಮನಕ್ಕೆ ಬಂದಿಲ್ಲ. ನಾನು ಅವನ್ನ ಕರ್ಕೊಂಡು ಹೋದ ಮೇಲೆ ನಾನು ಮುಂದಕ್ಕೆ ಹೋಗ್ಬಿಟ್ಟೆ. ನಾನು ಮದುವೆ ಕಲ್ಯಾಣ ಮಂಟಪದಲ್ಲಿ ಹೋದಾಗ ಜನ ಇದ್ದರು, ಅವ್ರ ಮುಂದೆ ಹೋಗಿ ಮಾತಾಡ್ತಾ ಇದ್ದೆ. ಅದಾದಮೇಲೆ ನಮ್ಮವರೆಲ್ಲ ಕರ್ಕೊಂಡು ಹೋದ್ಮೇಲೆ ಎಲ್ಲ ಅವ್ರ ಕೈಯಲ್ಲಿ ಮಚ್ಚುತ್ತು ಅಂತ ಹೇಳಿದ್ಮೇಲೆ ಅವನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಒಪ್ಪಿಸಿದ್ದಾರೆ. ಬಹುಶಃ ಅವನು ವಾರ್ಡ್ ಅವ್ನ ಮನೆ ಚೆಕ್ ಮಾಡಿದಾಗ, ನಾವು ನಮ್ಮದೇ ಆದಂಥ ಸೋರ್ಸ್ಲಿಂದ ಚೆಕ್ ಮಾಡಿದಾಗ, ಇಲ್ಲ ಅವನು ಡ್ರಂಕರ್ಡ್ ಫೆಲೋ, ಅವನು ಕುಡುಕ, ಅವನ ಹೆಂಡತಿಗೆ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ದ ಅಂಥೇಳಿ ಅಲ್ಲಿ ನಮಗೆ ಸುತ್ತಮುತ್ತಲಿನ ನಿವಾಸಿಗಳಿಂದ ಗೊತ್ತಾಯಿತು. ಮತ್ತು ನಿನ್ನೆ ಎಸ್ ಪಿ ಅವರು ಕರೆ ಮಾಡಿದ್ದರು ನನಗೆ, ಇಲ್ಲ ಸರ್ ಅಂಥದ್ದೇನೂ ಇಲ್ಲ, ಇದು ಬಹುಶಃ ಡ್ರಿಂಕ್ ಮಾಡಿದಂಥ ಸಮಯದಲ್ಲಿ ಇದಾಗಿದೆ, ಅವನು ಕ್ರಾನಿಕ್ ಅಲ್ಕೋಹಾಲಿಕ್ ಅಂತ ಹೇಳಿದರು. ಆದರೂ ಎಲ್ಲ ಆ್ಯಂಗಲ್ದಿಂದ ನೀವು ಎನ್ಕ್ವೈರಿ ಮಾಡಿರಿ ಅಂತೇಳಿ ನಾನು ಎಸ್ ಪಿ ಅವರಿಗೆ ವಿನಂತಿ ಮಾಡಿದ್ದೇನೆ. ಇನ್ನೊಂದು ಎರಡು ದಿನದಲ್ಲಿ ನಾವು ವರದಿ ನಿಮ್ಗೆ ಕೊಡ್ತೀವಿ ಅಂತೇಳಿ ಎಸ್ ಪಿ ಅವರು ಹೇಳಿದ್ದಾರೆ. ಹಾಗಾಗಿ ಇಂಥ ದೊಡ್ಡ ಘಟನೆ ಏನಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ. ಇದು ಬಹುಶಃ ಅವನ ಕುಡಿತದ ಚಟದಿಂದ ಆಗಿರುವಂಥದ್ದು ಅಂಥೇಳಿ ನಾನು ಭಾವಿಸ್ತೀನಿ. ಇಲ್ಲ ಅದು ಏನಿಲ್ಲ, ಅದು ಅಲ್ಲೇನೆ ಅಲ್ಲ. ಬಿಕಾಸ್ ನಾನು ಆ ಲಗ್ನಕ್ಕೆ 3 ಗಂಟೆಗೆ ಹೋಗ್ತೀನಿ ಅಂತೇಳಿ 3:30 ಹೋಗ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋಗಿ ನಿಂತಂತ ಸಮಯದಲ್ಲಿ ಅವನಲ್ಲಿ ಬರ್ಬೇಕಂದ್ರೆ ಅವನಿಗೆ ಗೊತ್ತಿರ್ಬೇಕಲ್ಲ ನಾನು ಬರುವಂತ ಟೈಮ್ ಯಾವ್ದು ಅಂತೇಳಿ. ನಾನು ಬೆಳಗ್ಗೆ ಮನೆ ಬಿಟ್ರೆ 4:30-5 ಮನೆಗೆ ಬರ್ತೀನಿ. ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾವ್ಯಾವ ಮದುವೆಗೆ ಎಷ್ಟೆಷ್ಟಿಗೆ ಹೋಗ್ತೀನಿ ಅಂತೇಳಿ ಗೊತ್ತಿಲ್ಲ. ಯಾವ್ಯಾವ ಮದುವೆಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು 3:30 ಆ ಮದುವೆಗೆ ಹೋದೆ. ಎಲ್ಲ ಕಾರ್ಯಕ್ರಮ ಎಲ್ಲ ಮದುವೆಗಳು ಮುಗಿಸ್ಕೊಂಡು 3:30 ಆ ಮದುವೆಗೆ ಹೋದೆ. ಮದುವೆಗೆ ಹೋದಾಗ ನಾನು ಗಾಡಿ ನಿಲ್ಲಿಸಿದಾಗ ಅವನು ಅಲ್ಲಿ ನಿಂತಿದ್ದ. ನಾನು ಗಾಡಿ ನಿಲ್ಲಿಸ್ತೀನಿ ಅಂತ ಅವ್ನಿಗೆ ಏನಾದ್ರೂ ಕನ್ಸು ಬಿದ್ದಿತ್ತ? ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024056, 8892589596. SAK Convention Hall. Book now, flat, 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. Thank you.
ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi bangarada aabharanagalada nammalli ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-5353-00. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್, ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಮತ್ತು ಯುಗಾದಿ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 13/3/2024 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತ್ರ ತೆಗೆದುಕೊಂಡರೂ ಕೇವಲ 219 ರೂಪಾಯಿಗಳು ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 219 ರೂಪಾಯಿಗಳು ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ ನ್ಯೂ ಚೆನ್ನೈ ಶಾಪಿಂಗ್, ರಾಯಲ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್, ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜೆಸ್ಕಾಮ್ನಿಂದ ಪ್ರತಿ ಕಿಲೋವ್ಯಾಟ್ 100 ರೂಪಾಯಿ ಹೆಚ್ಚಿಸಿರುವುದನ್ನು ಕರ್ನಾಟಕ ವಿದ್ಯುಚ್ಛಕ್ತಿ ಆಯೋಗ ಪ್ರತಿ ಕಿಲೋವ್ಯಾಟ್ 10 ರೂಪಾಯಿ ಇಳಿಕೆ ಮಾಡುವುದು ಸ್ವಾಗತವಾಗಿದೆ ಎಂದು ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಜೆಸ್ಕಾಮ್ನಿಂದ ಪ್ರತಿ ಕಿಲೋವ್ಯಾಟ್ 100 ರೂಪಾಯಿ ಹೆಚ್ಚಿಸಿದ್ದನ್ನು
ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗ ಪ್ರತಿ ಕಿಲೋವ್ಯಾಟ್ಗೆ 10 ರೂಪಾಯಿ ಇಳಿಕೆ ಮಾಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2024 ಜನವರಿ 13ರಂದು ಪ್ರತಿ ಕಿಲೋವ್ಯಾಟ್ಗೆ 100 ರೂಪಾಯಿ ಹೆಚ್ಚಿಸುವುದಾಗಿ ಜೆಸ್ಕಾಂ ಪ್ರಕಟಿಸಿತ್ತು. ಈ ಕುರಿತಂತೆ ಆಕ್ಷೇಪಣೆ ಸಲ್ಲಿಸಲಾಗಿತ್ತು. ವಿದ್ಯುತ್ ಶಕ್ತಿ ಆಯೋಗದ ಅಧ್ಯಕ್ಷ ರವಿಕುಮಾರ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದಾಗಲೂ ದೂರು ನೀಡಿ ಆರ್ಥಿಕ ಹೊರೆ ಕುರಿತು ಮನವರಿಕೆ ಮಾಡಲಾಗಿತ್ತು. ಆಯೋಗ ದರಗಳನ್ನು ಪರಿಷ್ಕರಿಸಿ ಕಿಲೋವ್ಯಾಟ್ 10 ರೂಪಾಯಿ ಇಳಿಕೆ ಮಾಡಿರುವುದು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್ ಹೊರೆ ಇಳಿಕೆಗೆ ಸಹಕಾರಿಯಾಗಿದೆ. ಪ್ರತಿ ಯೂನಿಟ್ಗೆ 1 ರೂಪಾಯಿ 10 ಪೈಸೆಯಿಂದ 50 ಪೈಸೆ ಕಡಿಮೆ ಮಾಡಿರುವುದು ಇತಿಹಾಸದಲ್ಲಿ ಮೊದಲ ಬಾರಿ. 934 ಕೋಟಿ ರೂಪಾಯಿ ಜೆಸ್ಕಾಂಗೆ ಬಾಕಿ ಇದೆ. ಆರ್ಥಿಕ ಹೊರೆ ಜನರ ಮೇಲೆ ಹಾಕಲಾಗುತ್ತಿದೆ. ಕಾರಣ ನಗರದ ಹರಿಜನವಾಡ, ಎಲ್ಬಿಎಸ್ ನಗರ, ದೇವಿನಗರ, ಮಡ್ಡಿಪೇಟೆ, ಮತ್ತಲ್ಪೇಟೆಗಳಲ್ಲಿ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದ ಜನರು ಅಧಿಕೃತವಾಗಿ ವಿದ್ಯುತ್ ಪಡೆಯಬೇಕು. ರಾಜ್ಯ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದೆ. ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದ ಮನೆ ಮಾಲೀಕರ ಹೊಣೆಯಾಗಬೇಕಾಗುತ್ತದೆ. ಜನರು ವಿದ್ಯುತ್ ಸಂಪರ್ಕ ಅಧಿಕೃತವಾಗಿ ಪಡೆದು ಉಚಿತ ವಿದ್ಯುತ್ ಗ್ಯಾರಂಟಿ ಯೋಜನೆ ಲಾಭ ಪಡೆಯಬೇಕೆಂದರು. ಅಲ್ಲದೆ ಈ ಹಿಂದೆ ಜೆಸ್ಕಾಂಗೆ ವಿದ್ಯುತ್ ಸಂಪರ್ಕ ಪಡೆಯಲು ನೀಡುವ ಠೇವಣಿ ಹಣಕ್ಕೆ 4.5 ರೂಪಾಯಿ ಬಡ್ಡಿ ನೀಡಲಾಗುತ್ತಿತ್ತು. ಈಗ ಬಡ್ಡಿ ದರವನ್ನು 6.25 ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದರು. ಫ್ಯೂಯಲ್ ಚಾರ್ಜ್ ಹೆಸರಿನಲ್ಲಿ 355 ರೂಪಾಯಿ ಹೆಚ್ಚಿಸಿರುವ ಕುರಿತು ಸಿಸಿಐನಲ್ಲಿ ದೂರು ದಾಖಲಾಗಿದೆ. ವಿಚಾರಣೆ ನಡೆಯುತ್ತಿದ್ದು ಶೀಘ್ರದಲ್ಲಿ ತೀರ್ಪು ಹೊರಬೀಳಲಿದೆ ಎಂದರು. ವಿದ್ಯುತ್ ದರ ಹೆಚ್ಚಳ ಅವೈಜ್ಞಾನಿಕ ಆಗಿರುವ ಕುರಿತು ಇಂಧನ ಸಚಿವರಿಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಮೂಲಕ ಮನವಿ ಮಾಡಲಾಗಿತ್ತು. ವಿದ್ಯುತ್ ಶಕ್ತಿ ಆಯೋಗಕ್ಕೆ ಸಚಿವರ ಪತ್ರ ಬರೆದು ದರ ಪರಿಷ್ಕರಣೆಗೆ ಕಾರಣವಾಗಿದ್ದು ಸಚಿವರಿಗೆ ಧನ್ಯವಾದ ಹೇಳುವುದಾಗಿ ಹೇಳಿದರು. ಏನಂತ ಮಾಡಿದ್ರೆ ಎಚ್ ಟಿ ಟು ಎಗೆ 350 ರೂಪಾಯಿ ಇದ್ದಿದ್ದು 450 ರೂಪಾಯಿ ಕಿಲೋವ್ಯಾಟ್ಗೆ, ಮತ್ತು 350 ಇದ್ದಿದ್ದು 450 ರೂಪಾಯಿ ಕಿಲೋವ್ಯಾಟ್ಗೆ ಹೆಚ್ಚು ಮಾಡಿದ್ರೆ 100 ರೂಪಾಯಿ ಹೆಚ್ಚು ಮಾಡಿದಾಗ, ಮತ್ತು ಯೂನಿಟ್ಗೆ 50 ಪೈಸೆ ಕಡಿಮೆ ಮಾಡಿದ್ರು. ಆದರೆ ನಾವು ಮತ್ತೆ ಕೆ ಆರ್ ಸಿಗೆ ಒಂದು ರಿಕ್ವೆಸ್ಟ್ ಕೇಳಿದಾಗ, ಗುಲ್ಬರ್ಗದಲ್ಲಿ ಕೆ ಆರ್ ಸಿ ಅವರು 22 ಫೆಬ್ರವರಿದಲ್ಲಿ ಫೆಬ್ರವರಿಯಲ್ಲಿ ಒಂದು ಮೀಟಿಂಗ್ ಕರೆದು ನಮ್ಮ ಅಬ್ಜೆಕ್ಷನ್ ಯಾರಾದರೂ ಇದ್ದರೆ ಅದನ್ನ ಕ್ಲಾರಿಫಿಕೇಶನ್ ಮಾಡಿರೋದು. ನಾವು ಗುಲ್ಬರ್ಗದಲ್ಲಿ ಕೆ ಆರ್ ಸಿ ಅಧ್ಯಕ್ಷರಾದಂಥ ರವಿಕುಮಾರ್ ಅವರಿಗೆ ಸ್ವಚ್ಛವಾಗಿ ಏನು ವ್ಯತ್ಯಾಸ ಆಗ್ತದೆ ನಮ್ಮ ಇಂಡಸ್ಟ್ರಿ ಅವರಿಗೆ, ಮತ್ತು ಸಣ್ಣ ಸಣ್ಣ ಕೈಗಾರಿಕೆ ಏನಂದರೆ ಇಂಜಿನಿಯರಿಂಗ್ ವರ್ಕ್ಶಾಪ್ ಆಗಲಿ, ಮತ್ತು ನಮ್ಮ ಇಂಡಸ್ಟ್ರಿ ಕಾಟನ್ ಇಂಡಸ್ಟ್ರಿಗಾಗಲಿ, ಇದು ಎಲ್ಲ ಏನು ವ್ಯತ್ಯಾಸ ಆಗ್ತದೆ ಅಂತ ಡಿಟೇಲ್ ಆಗಿ ನಾನು ಒಂದು ಚಾರ್ಟ್ ಮಾಡಿ ರವಿಕುಮಾರ್ ಸರ್ಗೆ ಕೊಟ್ಟಿದ್ದೆ. ಕೊಟ್ಟಮೇಲೆ ಅದರಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಇತ್ತು, ಏನಂದರೆ ಸಣ್ಣ ಸಣ್ಣವರು ಉದ್ಯೋಗದಲ್ಲಿ ನಿಮಗೇನು ತ್ರಾಸಿ ಈ ಥರ ಬಂದರೆ ನಾವು ಉದ್ಯೋಗ ಕೊಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಅವು ನಾವು ಇದರಲ್ಲಿ ಹೆಚ್ಚಿಗಾದರೆ ನಾವು ಒಬ್ಬರನ್ನ ಎಂಪ್ಲಾಯ್ ಕಡಿಮೆ ಮಾಡಿ ನಾವು ಕೊಡಿಸ್ಬೇಕಂತ ಪರಿಸ್ಥಿತಿ ಇರ್ತದೆ ಅಂತ ಎಲ್ಲ ವಿವರಗಳನ್ನು ತಿಳಿಸಿದೆ. ಅದಾದ ನಂತರ ಮತ್ತೆ ನಮ್ಮ ಇವರು ಕಮಿಟಿಯವರು, ಕೆ ಆರ್ ಸಿ ಕಮಿಟಿಯವರು ಒಂದು ಮೀಟಿಂಗ್ ಮಾಡಿಕೊಂಡು ಜೆಸ್ಕಾಂ ಅವ್ರಿಗೆ ಪ್ರಸ್ತಾವನೆ ಇವ್ರದ್ದು ಹಿಂಗೈತೆ ರಿಕ್ವೆಸ್ಟ್ ಏನು ಮಾಡಿದ್ರು ಅಂದರೆ ಅವ್ರು ಒಂದು ಹೇಳಿದ್ರು ನಮ್ಮ ಜೆಸ್ಕಾಂನಲ್ಲಿ 334 ಕೋಟಿ ರೂಪಾಯಿ ಬಾಕಿ ಪ್ಲಸ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ನಾವು ಅದು ಕೂಡ ಹೇಳಿದ್ವಿ ವ್ಯತ್ಯಾಸ ಯಾಕೆ ಬಂತು, 934 ಕೋಟಿ ರೂಪಾಯಿ ಪೆಂಡಿಂಗ್ ಯಾಕಾಯಿತು ಅಂತ ಕೇಳಿದಾಗ ಕೆಲವು ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಪೇಮೆಂಟ್ ಆಗಲಾರ್ದು ಕೆಲವು ಅವೆಲ್ಲ ಡಿಫ್ರೆನ್ಸ್ ಇದ್ದವು ಅದರಲ್ಲಿಂದ ನಮ್ಗೆ ವ್ಯತ್ಯಾಸ ಆಗಿದೆ ಅಂತಂದು ಅದಂದರೆ ಅದು ಅದ್ರ ಬಿಟ್ಟು ನಮ್ಮ ಮೇಲೆ ಹೊರೆ ಹಾಕೋದು ಭಾಳ ತಪ್ಪು ಅಂತ ಕೇಳಿದ್ವಿ. ಅದಲ್ಲದೆ ಮತ್ತೆ ಮೊನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬೆಂಗಳೂರು ನಮ್ಮ ಚೇಂಬರ್ ಎಲ್ಲ ಸಮಸ್ಯೆಗಳೆಲ್ಲ ಒಂದು ರಿಕ್ವೆಸ್ಟ್ ಕೇಳಿದಾಗ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡಿದ್ರು ಅಂತ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಶ್ರೇಣಿಕ ರಾಜ್, ಶೈಲೇಶ್, ಪಂಪಣ್ಣ, ತಾನೋಜಿ ಉಪಸ್ಥಿತರಿದ್ದರು. ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಹೇಳಿದರು. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಏಪ್ರಿಲ್ 5ರಂದು
ಬಾಬು ಜಗಜೀವನ್ ರಾಮ್ ಹಾಗೂ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಪಾಲನೆ ಮಾಡಬೇಕು. ಕಳೆದ ಬಾರಿಯೂ ಸಹ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಸಂದರ್ಭದಲ್ಲಿ ಜಯಂತಿ ಆಚರಣೆ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಇದ್ದು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಜಯಂತಿ ಆಚರಣೆ ಮಾಡಲಾಗುತ್ತದೆ ಎಂದರು. ಬೇಸಿಗೆ ಇರುವುದರಿಂದ ಬೇಗ ಆರಂಭಿಸಿ ಮುಗಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಹಾಗೂ ಆರೋಗ್ಯ ಇಲಾಖೆಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ವಿವಿಧ ಸಂಘ ಸಂಸ್ಥೆ ಹಾಗೂ ಸಮುದಾಯದ ಮುಖಂಡರು ಮಾತನಾಡಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಯಲ್ಲಿ ದೀಪಾಲಂಕಾರ ಹಾಗೂ ಪುತ್ಥಳಿಗೆ ಶಾಶ್ವತವಾಗಿ ನೆರಳಿನ ವ್ಯವಸ್ಥೆ ಮಾಡಬೇಕು. ಅಂಬೇಡ್ಕರ್ ಪುತ್ಥಳಿ ಹತ್ತಿರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಸ್ವಚ್ಛತೆ ಹೆಚ್ಚಾಗಿದ್ದು ಸ್ವಚ್ಛತೆ ಕಾಪಾಡಬೇಕು. ಶೌಚಾಲಯವಿದ್ದು ದುರ್ವಾಸನೆಯಿಂದ ಜನರಿಗೆ ತೊಂದರೆಯಾಗಿದ್ದು ದುರಸ್ತಿ ಮಾಡಿಸಿ ಎಲ್ಲ ತೆರವುಗೊಳಿಸಲು ತಿಳಿಸಿದರು. ಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ಪೂಜೆ ಮತ್ತು ಮಾಲಾರ್ಪಣೆ ಮಾಡುತ್ತಿದ್ದು ಜೊತೆಗೆ ಭಾವಚಿತ್ರದ ಮೆರವಣಿಗೆಗೆ ಅವಕಾಶ ಮಾಡಿಕೊಡಬೇಕು ಹಾಗೂ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಿ ಉಪನ್ಯಾಸಕ್ಕೆ ಮಾತ್ರ ಅವಕಾಶ ಮಾಡಿಕೊಡಬೇಕೆಂದರು. ಸಂಜೆ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಮಾಡಲು ಅವಕಾಶ ಮಾಡಿಕೊಡಬೇಕು. ಲೋಕಸಭೆ ಚುನಾವಣೆ ಇರುವುದರಿಂದ ಮಾದರಿ ನೀತಿ ಸಂಹಿತೆ ಪಾಲನೆ ಮಾಡುವುದರ ಜೊತೆಗೆ ಮೆರವಣಿಗೆ ಮಾಡಲು ಅವಕಾಶ ಕೊಡಬೇಕು ಎಂದು ತಿಳಿಸಿದರು. ಎಲ್ಲರೂ ಒಟ್ಟಿಗೆ ಬಂದು ಎಲ್ಲರೂ ಒಟ್ಟಿಗೆನೆ ಇಲ್ಲಿ ಸೇರಿ ವಿ ಆರ್ ಹ್ಯಾವಿಂಗ್ ಮೀಟಿಂಗ್ಸ್ ವಿಚ್ ಹ್ಯಾಸ್ ನಾಟ್ ಹ್ಯಾಪನ್ ಬಿಫೋರ್. ಜನರಲ್ಲಿ ನಾವು ಇದೊಂದು ದಿನ ಮಾಡ್ತಾ ಇದ್ದೀವಿ, ಇನ್ನೊಂದು ದಿನ ಮಾಡ್ತಾ ಇದ್ದೀವಿ. ಸೊ ನಾನು ಲೀಡರ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್. ಇದಕ್ಕೆ ಜೈ ಬಿ ವಂದನೆಗಳು ಸಲ್ಲಿಸ್ತದೆ. ತುಂಬಾ ಖುಷಿ ತಂದಿರೋ ವಿಚಾರ ಸರ್. ಎಲ್ಲರೂ ಒಟ್ಟಿಗೆ ಬಂದು ಎಲ್ಲರೂ ಒಟ್ಟಿಗೆನೆ ಇಲ್ಲಿ ಸೇರಿ ವಿ ಆರ್ ಹ್ಯಾವಿಂಗ್ ಮೀಟಿಂಗ್ಸ್ ವಿಚ್ ಹ್ಯಾಸ್ ನಾಟ್ ಹ್ಯಾಪನ್ ಬಿಫೋರ್. ಜನರಲ್ಲಿ ನಾವು ಇದೊಂದು ದಿನ ಮಾಡ್ತಾ ಇದ್ದೀವಿ, ಇನ್ನೊಂದು ದಿನ ಮಾಡ್ತಾ ಇದ್ದೀವಿ. ಸೊ ನಾನು ಲೀಡರ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್. ಇದಕ್ಕೆ ಜೈ ಬಿ ವಂದನೆಗಳು ಸಲ್ಲಿಸ್ತದೆ ಸರ್. ಥ್ಯಾಂಕ್ ಈ ಸಂಹಿತೆ ಇರೋದ್ರಿಂದ ನಮ್ಮ ಮಾದರಿ ನೀತಿ ಸಂಹಿತೆ ಚೌಕಟ್ಟಿನಲ್ಲೇ ನಾವು ಅದನ್ನು ಆಚರಿಸ್ಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ ಟೈಮುನು ತಮ್ಮೆಲ್ಲರ ಸಪೋರ್ಟ್, ತಮ್ಮೆಲ್ಲರ ಸಹಕಾರದಿಂದ ನಾವು ಕರೆಕ್ಟಾಗಿ ಅದನ್ನು ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಈ ಸತಿನೂ ಆ್ಯಂಡ್ ಹೋದ ಸತಿ ಐ ಥಿಂಕ್ ಪೋಸ್ಟ್ ಎಲೆಕ್ಷನ್ಸ್ ಒಂದು ಇದಕ್ಕೂ ಅದೇ, ಬಟ್ ಅದೇ ಇವಾಗ ಎಲೆಕ್ಷನ್ ಟೈಮಲ್ಲಿ ಲಾಸ್ಟ್ ಟೈಮ್ ಹೇಗೆ ಏನು ಇದಿತ್ತು ಸಿಮಿಲರ್ ಇದು ಮಾಡೋಣ. ಒಂದೇನು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಇದ್ರದ್ದು ಎಕ್ಸ್ಟೆಂಡ್ ಆಗೋಯ್ತು, ಅದೊಂದು ಸ್ವಲ್ಪ ಅವಾಯ್ಡ್ ಮಾಡೋಣ. ಅರ್ಥ ಆಗ್ತದೆ ಅದು ಇದರಲ್ಲಿ ಅವತ್ತಿನ ದಿವಸ ನೀವು ನಿಮಗೂ ನಾಯಕರಿಗೂ ಅಲ್ಲಿ ಅವ್ರಿಗೆ ತಮ್ಮ ಫಾಲೋವರ್ಸ್ಗೆ ತುಂಬ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ನಿಮ್ಮ ಮುಂಚೆನೇ ಅವ್ರ ಹತ್ರ ಮಾತಾಡಿಕೊಂಡು ಇಲ್ಲ ಚೆನ್ನಾಗಿ ಆಚರಿಸೋಣ ಹಾಗೂ ಗ್ರ್ಯಾಂಡಾಗೆ ಆಚರಿಸೋಣ. ಬಟ್ ಅದೇನು ಟೈಮಿಂಗ್ಸು, ಅದೇನು ಗೈಡ್ಲೈನ್ಸ್ ಇದೆ, ಎಮ್ ಸಿ ಸಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಗೈಡ್ಲೈನ್ಸ್ ಏನಿದೆ ಅದರೊಳಗಡೆ ನಾವು ಆಚರಿಸೋಣ. ಮೆರವಣಿಗೆ ಮಾಡಿದ್ವಿ ಶಾಂತಿ ರೀತಿಯಾಗಿ ಮಾಡಿದ್ವಿ, ಅದು ಎರಡು ಮೂರು. ಯಾಕಂದ್ರೆ ಪ್ರತಿ ಸಲ ಅದೇ ರೀತಿ ಮಾಡಿ ಈ ದೇಶದ ನಾಯಕರು ವೇದಿಕೆ ಮೇಲೆ ಕರೀತಾರೆ, ದಟ್ ಈಸ್ ನಾಟ್ ಗುಡ್. ಯಾಕಂದ್ರೆ ನಾನು ಅಲ್ಲಿ ವೇದಿಕೆ ಮೇಲೆ ಕೂಡ ನನ್ನ ಮನಸ್ಸಿಲ್ಲ, ನನ್ನ ಕರೀತಾರೆ ಇವ್ರು ಕರೀತಾರೆ ಇವ್ರಿಗೆ ಕೊಡ್ತಾರೆ. ದಯವಿಟ್ಟು ಅದು ಹಾಕ್ಬಾರ್ದು. ಅದೇ ಮಾಡಿದ್ರು ಸರ್, ಎ ಡಿ ಸಿ ಅವ್ರಿಗೆ ಕಿವತ್ತು ಇಟ್ಟು ಎ ಡಿ ಸಿ ಅವರಿಗೆ ನಾಲ್ಕು ಹೆಸರು ತರದು ಯಾರಿಗೂ ಒಳ್ಳೇದಲ್ಲ. ಎರಡನೇದಾಗಿ ಈಗ ಎರಡು ವರ್ಷ ಆಯ್ತು ಎಲ್ಲ ನಮಗೂ ನೋವಾಗ್ತದೆ. ಅದು ಯಾಕಂದ್ರೆ ವಿಶ್ವಕ್ಕೆ ಜಾತ್ರೆ ಇದೆ, ಯಾವ್ದು ನಾಡಿಗೂ ಹಳ್ಳಿಗೆ ಜಾತ್ರೆ ಅಲ್ಲ, ವಿಶ್ವಕ್ಕೆ ಜಾತ್ರೆ ಆಗಿರೋ ಕಾರಣ ಎರಡು ವರ್ಷದಿಂದ ನಾವು ನೋಲೆ ಅನ್ಬೋದು. ನಮಗಿಂತಲೇ ಯಥೇಚ್ಛವಾಗಿ ಗ್ರಾಮಾಂತರಲ್ಲಿರುವಂಥ ಅಂಬೇಡ್ಕರ್ ಏನು ನಮ್ಮ ಮಕ್ಕಳು ಏನಿದ್ದೀವಿ ಮೊಮ್ಮಕ್ಕಳು ಏನಿದೆ ಅವ್ರ ನೋವು ಅನ್ನಿಸ್ತಾರೆ. ದಯವಿಟ್ಟು ಈ ಸರಿ ಆದರೂ ಕೂಡ ಅದಕ್ಕೆ ಏನಾದ್ರು ನಮ್ಗೆ ಅವಕಾಶ ಕೊಡೋಕ್ಕೆ ಸಾಧ್ಯತೆ ಇರೋದು. ನಾವು ಯಾರು ರಾಜಕಾರಣಿ ತಿಳಿಯಲ್ಲ, ಯಾವ ವ್ಯಕ್ತಿಗಳು ನಾವಲ್ಲ ನಾವೇನಾದ್ರು ಕೂಡ ಬರೀ ನಮ್ಮ ನಾಯಕರುಗಳು ಮತ್ತು ಹೋರಾಟಗಾರರು ಮಾತ್ರ ಅಲ್ಲಿ ಭಾಗವಹಿಸಿದ ಕೆಲಸಗಳು ನಾವು ಮಾಡಬೇಕನ್ನೋದು ಒಂದು ಆಸೆ ಇದೆ. ಈ ಸರಿ ಆದರೂ ಮಾಡಿ ಯಾಕಂದ್ರೆ ಎರಡು ವರ್ಷ ಕಳೆದ ಮೂರನೇ ವರ್ಷ ಮಾಡಬೇಕಂದ್ರೆ ಎಲ್ಲ ಒಂದು ನಮ್ಗೆ ಅಲ್ಲ. ಇವಾಗ ಅದೇ ಕೇಳೋಣ, ನೀವು ಲೀಡರ್ಸ್ ನಿಮ್ಗೆ ಏನಾದರೂ ಪಾಯಿಂಟ್ಸ್
ಹೇಳಬೇಕು ಅಂತಿದ್ರೆ ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್. ಸರ್, ನೀವು ಯಾವುದೇ ಯಾತ್ರೆಯನ್ನು ಮಾಡ್ತೀರಾ ನಾವು ಸಲಹೆ, ಇದು ಜಯಂತಿ ಸ್ಲಿಪ್ ಸರ್ಕಾರದ ನಮ್ದಲ್ಲ, ನಾವು ಯಾಕೆ ಬೇಕಾದ್ರೆ ಹೇಳ್ಬೋದು. ನೀವು ನೀಟ್ ಸೈನ್ಸ್ ಒಳಗೆ ಯಾವ ರೀತಿ ಮಾಡ್ತೀರಿ ಅದಕ್ಕೆ ನಾವು ಸಲಹೆಗಳು ಕೊಡ್ತೀವಿ. ನಾವು ಸಂಘ ಸಂಸ್ಥೆಗಳು ಮಾಡಿದ್ದೆ ಅಂತ ನಾವು ಇಟ್ಟು ನಾವು ನಿಮ್ಗೆ ಹೇಳ್ತೀವಿ, ಅದಕ್ಕೆ ನೀವು ಒಪ್ಪಿಕೊಳ್ಳಿ. ಇವಾಗ ಮಾಡಲ್ ಕೊಡೋ ಪಂಡಕ್ಕಲ್ಲಿ ಬ್ಯಾನರ್ ವಿತ್ ಏನಂತಾರೆ ರಾಜಕೀಯ ಇಂಗ್ಲಿಷ್ ಅಷ್ಟು ಬಿ ಕೆಪ್ಟ್ ಆರ್ ಪುಟ್ ಔಟ್, ಅದಕ್ಕೆ ನಮ್ಮ ಕಮಿಟಿ ಇದೆ ಅಲ್ಲಿ ಪ್ರಿಂಟರ್ಸ್ ನೀಟಾಗಿ ಇಷ್ಟು ಅಂತ ಇದನ್ನ ಅಂತ ಹೇಳಬೇಕು. ಅವ್ರ ಸರ್ಟಿಫಿಕೇಶನ್ ಕೊಡಬೇಕು, ಅದು ಏನಾದರೂ ಆಯಿತು ಅಂತ ಹೇಳಿದ್ರೆ ಅವ್ರದ್ದು ಕಂಪ್ಲೀಟ್ ಲೈಸೆನ್ಸ್ ಮತ್ತು ಪ್ರಿಂಟಿಂಗ್ ಪ್ರೆಸ್ ಮೇಲೆ ಕ್ಲೋಸ್ ಮಾಡ್ತೀವಿ. ಯಾವುದೇ ಇದರಲ್ಲಿ ಇದನ್ನ ಒಂದರಿಂದ ಇನ್ನೊಂದು ಲಿಂಕ್ ಮಾಡಕ್ ಬಂತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಮ್ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ, ನಗರಸಭೆ ಪೌರಾಯುಕ್ತ ಚಲಪತಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ ಪೋತಿದಾರ್, ಆರೋಗ್ಯ ಇಲಾಖೆ ಅಧಿಕಾರಿ ಡಾ ಸುರೇಂದ್ರ ಬಾಬು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಸಮಾಜದ ಮುಖಂಡರು ಭಾಗವಹಿಸಿದರು. ಭಗತ್ ಸಿಂಗ್ 23 ವಯಸ್ಸಿಗೆ ನೂರಾರು ಪುಸ್ತಕಗಳನ್ನು ಓದಿ ಅಗಾಧ ಜ್ಞಾನವನ್ನು ಗಳಿಸಿಕೊಂಡಿದ್ದರು. ಅವರು ನಾನೇಕೆ ನಾಸ್ತಿಕ, ಯುವ ಕ್ರಾಂತಿಕಾರಿಗಳಿಗೆ ಎಂಬ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಇಂದಿನ ಯುವ ಪೀಳಿಗೆ ಭಗತ್ ಸಿಂಗ್ ವಿಚಾರ ಓದಿಕೊಂಡು ಅವರನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಎಂದು ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ಭಗತ್ ಸಿಂಗ್ 23 ವಯಸ್ಸಿಗೆ ನೂರಾರು ಪುಸ್ತಕಗಳನ್ನು ಓದಿ ಅಗಾಧ ಜ್ಞಾನವನ್ನು ಗಳಿಸಿಕೊಂಡಿದ್ದರು. ಅವರು ನಾನೇಕೆ ನಾಸ್ತಿಕ, ಯುವ ಕ್ರಾಂತಿಕಾರಿಗಳಿಗೆ ಎಂಬ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಇಂದಿನ ಯುವ ಪೀಳಿಗೆ ಭಗತ್ ಸಿಂಗ್ ವಿಚಾರ ಓದಿಕೊಂಡು ಅವರನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕು, ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ಅವರು ನಗರದ ಕರ್ನಾಟಕ ಸಂಘದಲ್ಲಿ ಆಲ್ ಇಂಡಿಯಾ ಡೆಮಾಕ್ರಟಿಕ್ ಸ್ಟೂಡೆಂಟ್ಸ್ ಆರ್ಗನೈಜೇಷನ್, ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯೂತ್ ಆರ್ಗನೈಜೇಷನ್ ಮತ್ತು ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಶಹೀದ್ ಭಗತ್ ಸಿಂಗ್ ಅವರ ಹುತಾತ್ಮ ದಿನದ ನೆನಪಿನಲ್ಲಿ ನಿನ್ನೆ ಸಂಜೆ ಆಯೋಜಿಸಿದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಗತ್ ಸಿಂಗ್ ಅವರು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅಪ್ರತಿಮ ಹೋರಾಟಗಾರ. ಅತಿ ಕಡಿಮೆ ವಯಸ್ಸಿನಲ್ಲೇ ತನ್ನ ದಿಟ್ಟ ಹೋರಾಟದಿಂದ ಅತ್ಯಂತ ಜನಪ್ರಿಯತೆ ಗಳಿಸಿದ್ದರು. ಇದರಿಂದಾಗಿ ಬ್ರಿಟಿಷರು ಭಗತ್ ಸಿಂಗ್ರನ್ನು ಅವರ ಪ್ರಕಟಿಸಿದ ದಿನಾಂಕಕ್ಕಿಂತ ಒಂದು ದಿನ ಮೊದಲೇ ಅವರನ್ನು ಗಲ್ಲಿಗೇರಿಸಿದರು. ಅವರ ತಂದೆ ತಾಯಿಗಳಿಗೆ ಪಾರ್ಥಿವ ಶರೀರ ಸಹ ಕೊಡದೆ ಹುಸೇನ್ ವಾಲಾ ಎಂಬ ಸ್ಥಳದಲ್ಲಿ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ನದಿಯಲ್ಲಿ ಬಿಸಾಕಿದರು. ಬ್ರಿಟಿಷರು ಭಗತ್ ಸಿಂಗ್ ಹೆಣಕ್ಕೂ ಹೆದರಿಕೊಂಡಿದ್ದರು. ನೀವು ನೋಡಬಹುದು ಅರ್ಜೆಂಟೀನಾ ಮತ್ತು ಕ್ಯೂಬಾದ ಅಧ್ಯಕ್ಷ ಮತ್ತು ಹೋರಾಟಗಾರರಾಗಿರ್ತಕ್ಕಂಥ ಚೇ ಗುವಾರ ಅವರು, ಅವರ ಚಿತ್ರಗಳು ಯುವಕರ ಟಿ ಶರ್ಟ್ಗಳಲ್ಲಿ ಶಾರ್ಟ್ಗಳಲ್ಲಿ ಮತ್ತು ಘೋಷಣೆಗಳಲ್ಲಿ ನಾವು ಯಾವತ್ತೂ ನೋಡ್ತಿರ್ತೀವಿ. ಅವರ ನಂತರದ ಸಾಲಿನಲ್ಲಿ ಬಂದವರು ಭಗತ್ ಸಿಂಗ್ ಅವರು. ಭಗತ್ ಸಿಂಗ್ ತಾನು ಬದುಕಿದ್ದಾಗ ರೆವಲ್ಯೂಷನರಿ ಮೈಂಡ್ ಇರುವುದರಿಂದ ಭಾರತದಲ್ಲಿ ಮುಖ್ಯವಾಗಿ ಲಾಹೋರು ಅಂದ್ರೆ ಪಾಕಿಸ್ತಾನದ ಆ ಭಾಗದಲ್ಲಿ ಜಾಸ್ತಿ ಪ್ರಚಲಿತರಾಗಿದ್ರು ಅವರು. ಅವರಿಂದ ಅವರು ಜೈಲಿನಲ್ಲಿ ಇದ್ದಾಗ ಅವರಿಗೆ ಇನ್ನೇನು ಗಲ್ಲು ಶಿಕ್ಷೆ ಆಗ್ತದೆ ಅನ್ನುವಂತ ಒಂದು ವಾರದಲ್ಲಿ ಲಾಹೋರಿನ ಎಲ್ಲ ಜನರು ಆ ಜೈಲಿನ ಸುತ್ತಮುತ್ತ ತಿರುಗಾಡ್ತಿದ್ರು, ಅಲ್ಲೇ ಬಂದು ಕೂತಿದ್ರು, ಕೆಲವೊಂದ್ಸಲ ಉಪವಾಸಗಳನ್ನ ಮಾಡಿದ್ರು. ಅಂತಹ ಒಂದು ಕ್ರೇಜ್ ಅನ್ನ ಗಳಿಸಿಕೊಂಡವರು. ಯಾಕೆ ಈ ಕ್ರೇಜ್ ಅನ್ನು ಗಳಿಸಿಕೊಂಡಿದ್ರು ಅಂತ, ಅವರು ತಮ್ಮ ಹೋರಾಟದ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಆ ಸ್ವಾತಂತ್ರ್ಯದ ಜೊತೆಗೆ ಸಮಾನತೆ ಮತ್ತು ಅಸ್ಪೃಶ್ಯತೆ ಇವೆಲ್ಲವನ್ನು ಹೋರಾಡಿಸುವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಆತನ ಒಂದೇ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಅವರು ತಮ್ಮ ಓದಿನ ಜೊತೆಗೆ ಅವ್ರು ಎಷ್ಟು ಓದಿದ್ರು ಅಂತಂದ್ರೆ ಕೇವಲ 20-21 ವರ್ಷದಲ್ಲಿ ಸುಮಾರು ಜೈಲಿಗೆ ಹೋಗಿಕ್ಕಿಂತ ಮುಂಚೆ 250 ಗ್ರಂಥಗಳನ್ನ ಓದಿಕೊಂಡಿದ್ದರು. ಜೈಲಿನಲ್ಲಿ 104 ವರ್ಷ ಇದ್ದಾಗ 300-300 ಹೆಚ್ಚು ಪುಸ್ತಕಗಳನ್ನ ಓದಿದ್ರು ಮತ್ತು ಪ್ರಖರವಾದ ಲೇಖನಗಳನ್ನ ಆ ಸಮಯದ ಪತ್ರಿಕೆಗಳಲ್ಲಿ ಬರಿತಾ ಇದ್ರು. ಕೊನೆ ಗಳಿಗೆಯಲ್ಲಿ ವೈ ಐ ಆಮ್ ಎಥಿಸ್ಟ್ ಅಂತ ಒಂದು ಮಹಾಪ್ರಥಮ ಪ್ರಬಂಧವನ್ನ ಬರೀತಾರೆ. ಇವತ್ತಿಗೂ ಅದು ಜಗತ್ತಿನಲ್ಲಿ ಹೆಸರುವಾಸಿಯಾದಂತಹ ಲೇಖನ. ಹೀಗೆ ಈ ಎಲ್ಲಾ ಹೋರಾಟಗಳ ನಡುವೆ ತನ್ನ ಒಂದು ಜೀವನವನ್ನ ಯಾವುದೇ ಸ್ವಾರ್ಥ ಇಲ್ಲದೆ ಅವ್ರಿಗೆ ಹೇಳ್ತಾರೆ, ನೀವೊಂದು ಅಪಾಲಜಿಸ್ ಕೊಡ್ರಿ, ನನ್ನ ತಪ್ಪಾಗಿದೆ ಅಂತ ಬರ್ಕೊಂಡ್ರಿ, ನಿಮಗೆ ಇದು ಕೊಡ್ತೀವಿ ಅಂತ ಬರೀತ ಒಂದೆರಡು ಪೇಜಿನ ಲೆಟರ್ ಅನ್ನ ಬರೀತಾನ ಜಡ್ಜಿಗೆ.
ಅಲ್ಲಿ ಅದರಲ್ಲಿ ಎಲ್ಲ ಸಾರಾಂಶ ಬರೀತಾನೆ, ನಾನು ಯಾಕೆ ಮಾಡಿದ್ವಿ, ಏನೇನಾಯಿತು ಎಲ್ಲವನ್ನೂ ಬರೀತಾನೆ. ಕೊನೆಗೆ ಒಂದು ಮಾತು ಹೇಳ್ತಾನೆ, ನಾನು ರಾಜಕೀಯದ ಕೈದಿ ಅಲ್ಲ, ದೋಷಿ ಅಲ್ಲ, ನಾನು ಸ್ವತಂತ್ರ ಹೋರಾಟಗಾರ, ಹಾಗಾಗಿ ನನ್ನನ್ನ ಗಲ್ಲಿಗೆ ಏರಿಸದೆ ನನ್ನನ್ನು ಶೂಟ್ ಮಾಡಿದೆ ಯುದ್ಧದಲ್ಲಿ ಯಾವ ರೀತಿ ಮರಣ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಅಧ್ಯಾಪಕ ಬಿಜಿ ಹುಲಿ ಮಾತನಾಡಿ, ಅಂದು ಭಗತ್ ಸಿಂಗ್ ಅವರನ್ನು ಬ್ರಿಟಿಷರು ಕುತಂತ್ರ ಮಾರ್ಗದಿಂದ ಕೇವಲ 23 ವಯಸ್ಸಿಗೆ ಗಲಿಗೇರಿಸಿದರು. ಇಂದು ಆಳ್ವಿಕರು, ದೇಶಕ್ಕೆ ಅನ್ನ ನೀಡುವ ರೈತರು ಹಾಗೂ ದೇಶದ ಅಮೂಲ್ಯ ಆಸ್ತಿಗಳಾದ ಯುವಕರನ್ನು ನೇಣಿಗೆ ಶರಣಾಗುವ ಪರಿಸ್ಥಿತಿ ತಂದೊಡ್ಡಿದ್ದಾರೆ ಎಂದರು. ಒಂದು ಪದ್ಯ ಬರೆದಿದ್ದಾರೆ, ಅದು ಗಾಂಧಿ ಪ್ರತಿಮೆ ಕುರಿತಿದ್ರು ಕೂಡ ನಾನು ಅದನ್ನ ಗಾಂಧಿ ತೆಗೆದು ಇವತ್ತು ಭಗತ್ ಸಿಂಗ್ ಅವರ ಪ್ರತಿಮೆ ನೆನಪಿಸಿಕೊಂಡು ಆ ಮಾತುಗಳನ್ನು ಹೇಳ್ತೇನೆ. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ನೆರೆಯುವುದು ವ್ಯರ್ಥ, ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ನೆರೆಯುವುದು ವ್ಯರ್ಥ, ನಮ್ಮ ಹೃದಯದೊಳಗಿರಲಿ ನಿನ್ನ ಮರಣದ ಅರ್ಥ, ನಮ್ಮ ಹೃದಯದೊಳಗಿರಲಿ ನಿನ್ನ ಮರಣದ ಅರ್ಥ. ನಿನ್ನ ಭಸ್ಮಕ್ಕೆ ಕಾಶಿ ಗೋಕರ್ಣ ಬೇಕಿಲ್ಲ, ನಿನ್ನ ಭಸ್ಮಕ್ಕೆ ಕಾಶಿ ಗೋಕರ್ಣ ಬೇಕಿಲ್ಲ, ನಿನ್ನ ಬೂದಿಯ ಪ್ರಾಣ ಆ ಕ್ಷೇತ್ರಗಳಿಗಿಲ್ಲ, ನಿನ್ನ ಬೂದಿಯ ಪ್ರಾಣ ಆ ಕ್ಷೇತ್ರಗಳಿಗಿಲ್ಲ. ಹುಟ್ಟಿದವರಿಗೆ ಹಬ್ಬ, ಸತ್ತವರಿಗೆ ತಿಥಿಯು, ನಿನಗಿಲ್ಲ ಎರಡೂ ಇತಿಮಿತಿಯು. ಹುಟ್ಟಿದವನಲ್ಲ ನೀನು, ಸತ್ತವನೂ ಅಲ್ಲ, ನೀನು ಚಿರಂಜೀವಿ, ನೀನು ಚಿರಂಜೀವಿ. ಭಾಷಣಕಾರರಾಗಿ ಆಗಮಿಸಿದ ಎಐಯುಟಿಯುಸಿನ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಚಿಕ್ಕಲಪರವಿ ಮಾತನಾಡಿ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಕಡೆ ಗಾಂಧೀಜಿ ರಾಜಿಯೊಂದಿಗೆ ಹೋರಾಟ ನಡೆಸಿದರೆ, ಭಗತ್ ಸಿಂಗ್ ಇನ್ನೊಂದು ಕಡೆ ರಾಜಿರಹಿತ ಹೋರಾಟವನ್ನು ಮುನ್ನೆಲೆಗೆ ತರಲು ಸರ್ವ ಪ್ರಯತ್ನ ಮಾಡಿದರು. ಅವರ ವೈಯಕ್ತಿಕ ಜೀವನದಲ್ಲಿ ಕೂಡ ರಾಜಿರಹಿತ ಹೋರಾಟವನ್ನು ಕೈಗೊಂಡರೆಂದರು. ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನಕಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. Thank you.
ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ರಾಯಚೂರಿನ ನಾಗರಿಕರು ಜನಸಾಮಾನ್ಯರು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದ ತಿಳಿಸಿದರು. ಅಧ್ಯಕ್ಷತೆಯನ್ನು ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಐಹಳಪ್ಪ ವಹಿಸಿದರು. ಎಐಎಂಎಸ್ಎಸ್ ಜಿಲ್ಲಾ ಸಂಘಟನಾಕಾರ ಸರೋಜಾ ಗುನ್ವಾರ್ ನಿರೂಪಿಸಿದರು. ಸಿಗ್ನೇಚರ್ ಡ್ಯಾನ್ಸ್ ಸ್ಟುಡಿಯೋ ಪ್ರಸ್ತುತಪಡಿಸಿದ ಬಿ ಶ್ರೀನಿವಾಸ್ ರಚಿಸಿ ನಿರ್ದೇಶನ ಮಾಡಿದ ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಎಂಬ ಕಿರುನಾಟಕವನ್ನು ಪ್ರದರ್ಶಿಸಿದರು. ಪಲ್ಲವಿ ಎಸ್ಜಿ ಸುಮಂತ್ ಬೃಂದಾ ಮತ್ತು ತಂಡದಿಂದ ಪ್ರಗತಿಪರ ಗೀತೆಗಳು, ಪ್ರಭಾ ಕುಲಕರ್ಣಿ ನೇತೃತ್ವದಲ್ಲಿ ಕೋಟೆ ಬಡಾವಣೆಯ ಮಕ್ಕಳ ಮಂಟಪ ತಂಡದಿಂದ ಜಂಬದ ಕೋಳಿ ನೃತ್ಯ ರೂಪಕ ಸರೋಜಾ ಗೋನ್ವಾರ್ ರೂಪಿಸಿದ ಸಿಯಾ ತಲಾಬ್ ಮಕ್ಕಳು ಪಂಡಿತ್ ತಾರಾನಾಥ ಸಂಸ್ಕೃತ ವೇದಿಕೆ ನೇತೃತ್ವದಲ್ಲಿ ಕೋಲಾಟ ಹಾಗೂ ಅದ್ವೈತ್, ಚಿತ್ರಕಲಾವಿದರಾದ ಗೋವಿಂದ್ ಸಿ ಸಿಗ್ನೇಚರ್ ಡ್ಯಾನ್ಸ್ ಸ್ಟುಡಿಯೋದಿಂದ ಗಾಯನ ಕುಂಚ ನೃತ್ಯವನ್ನು ಪ್ರಸ್ತುತಪಡಿಸಿದರು. ವೀರೇಂದ್ರ ಕುರುಡಿ, ಕ್ಯಾಶಿಯೋ, ಚಂದ್ರು ತಬಲಾ ಸಾಥ್ ನೀಡಿದರು. ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯ ಭರಾಟೆ ದಿನದಿಂದ ದಿನಕ್ಕೆ ತೀವ್ರತೆ ಪಡೆಯುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅಭ್ಯರ್ಥಿಯಾಗಿ ದೇವಸ್ಥಾನ ಮಠಗಳಿಗೆ ಭೇಟಿ ನೀಡಿ ವಿವಿಧ ಸಮುದಾಯ ಜನರೊಂದಿಗೆ ಸಭೆ ನಡೆಸಿ ಮತಯಾಚನೆ ಮಾಡುವ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯ ಭರಾಟೆ ದಿನದಿಂದ ದಿನಕ್ಕೆ ತೀವ್ರತೆ ಪಡೆಯುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅಭ್ಯರ್ಥಿಯಾಗಿ ದೇವಸ್ಥಾನ ಮಠಗಳಿಗೆ ಭೇಟಿ ನೀಡಿ ವಿವಿಧ ಸಮುದಾಯ ಜನರೊಂದಿಗೆ ಸಭೆ ನಡೆಸಿ ಮತಯಾಚನೆ ಮಾಡುವ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆದರೆ ಜಿಲ್ಲಾ ಚುನಾವಣಾ ಆಯೋಗದ ಅಧಿಕಾರಿಗಳು ದೂರು ದಾಖಲಿಸದೆ ಇರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಕಳೆದ ಎರಡು ದಿನಗಳಿಂದ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಹಾಗೂ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಸೇರಿ ಪಕ್ಷದ ಮುಖಂಡರುಗಳು ಆರ್ಯವೈಶ್ಯ ಸಮಾಜವನ್ನು ಶ್ರೀನಗರೇಶ್ವರ ದೇವಸ್ಥಾನದಲ್ಲಿ ಶಂಶಾಲಂ ದರ್ಗಾ ಸೇರಿದಂತೆ ದೇವಸ್ಥಾನ ಮಠಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಆದರೆ ಚುನಾವಣಾ ನೀತಿ ಸಂಹಿತೆಯಂತೆ ದೇವಸ್ಥಾನ, ಚರ್ಚ್, ಮಸೀದಿಗಳಲ್ಲಿ ಚುನಾವಣಾ ಮತಯಾಚನೆ ಮಾಡಬಾರದೆಂಬ ಸ್ಪಷ್ಟ ಸೂಚನೆಗಳು ಇದ್ದರೂ ಕಾಂಗ್ರೆಸ್ ಅಭ್ಯರ್ಥಿ ಮತಯಾಚನೆ ಮಾಡಿರುವುದು ನಡೆದಿದೆ. ಆದರೆ ಚುನಾವಣಾ ಆಯೋಗದ ನಿಗಾ ವಹಿಸಬೇಕಿದ್ದು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಪ್ರಶ್ನೆಯಾಗಿಯೇ ಉಳಿದಿದೆ. ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಜಿ ಕುಮಾರ್ ನಾಯಕರ ವಿರುದ್ಧ ದೂರು ದಾಖಲಿಸಲು ಚುನಾವಣಾ ನಿಗಾ ಸಮಿತಿ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹೇಳಲಾಗಿದೆ. ಕೆಲ ತಿಂಗಳ ಹಿಂದೆಯಷ್ಟೇ ಅಧಿಕಾರದಲ್ಲಿ ಇದ್ದ ಜಿ ಕುಮಾರ್ ನಾಯಕ್ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದರೂ ಯಾವುದೇ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ. ಚುನಾವಣಾ ಘೋಷಣೆ ಆದ ದಿನದಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಆದರೆ ಜಿಲ್ಲಾಡಳಿತ ತರಬೇತಿ, ಚೆಕ್ಪೋಸ್ಟ್ಗಳ ಪರಿಶೀಲನೆಗೆ ಮಾತ್ರ ಒತ್ತು ನೀಡಿದ್ದು, ನೀತಿ ಸಂಹಿತೆ ಉಲ್ಲಂಘಿಸುವ ಪ್ರಕರಣಗಳ ಅತ್ತ ಗಮನ ಹರಿಸದೇ ಇರುವುದು ಸಂಶಯಗಳಿಗೆ ಎಡೆಮಾಡಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಮೇಲೆ ನಿಗಾ ವ್ಯವಸ್ಥೆ ವೈಫಲ್ಯದಿಂದ ನೀತಿ ಸಂಹಿತೆ ಜಾರಿಯಲ್ಲಿ ಇದೆಯೇ ಎಂಬ ಅನುಮಾನ ಕಾಡತೊಡಗಿದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮುಖ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರ ಮತದಾನ ಅತ್ಯಮೂಲ್ಯವಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ಎಲ್ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮುಖ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರ ಮತದಾನ ಅತ್ಯಮೂಲ್ಯವಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಎಲ್ ಚಂದ್ರಶೇಖರ್ ನಾಯಕ್ ಹೇಳಿದರು. ಅವರು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಅಭಿಯಾನ ಉದ್ದೇಶಿಸಿ ಮಾತನಾಡಿದರು. ಯುವ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ನೋಡಿಕೊಳ್ಳುವುದು ಮೊಟ್ಟ ಮೊದಲ ಕಾರ್ಯವಾಗಿದೆ. ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲದೇ ಇದ್ದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ತಮ್ಮ ಸುತ್ತಮುತ್ತಲಿನ ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡಲು ತಿಳಿಸಬೇಕು ಎಂದರು. ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಮತ್ತು ವೋಟರ್ಸ್ ಹೆಲ್ಪ್ಲೈನ್ ಆಪ್ ಮುಖಾಂತರ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಯಾವುದೇ ಆಮಿಷ ಹಾಗೂ ಭಯಕ್ಕೆ ಒಳಗಾಗದೆ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿ ಹಿಡಿಯಬೇಕಿದೆ ಎಂದರು. ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮಾತನಾಡಿ, ಯುವಕ ಮತದಾನ ಅತ್ಯಂತ ಮುಖ್ಯವಾಗಿರುತ್ತದೆ. ಆದ್ದರಿಂದ ಯುವಕರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡಬೇಕು ಮತ್ತು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾತನಾಡಿ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗವನ್ನು ಆಳುವಂತಹ ಮತ್ತು ಅದರ ಸಮನ್ವಯತೆಯನ್ನು ಕಾಪಾಡುವ ಏಕೈಕ ಶಕ್ತಿ ಎಂದರೆ ಅದು ಮತದಾನವಾಗಿರುತ್ತದೆ. ದೇಶದ ಭವಿಷ್ಯ ಆ ದೇಶದ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಇರುತ್ತದೆ ಮತ್ತು ಅವರ ಮತದಾನದಲ್ಲಿ ಇರುತ್ತದೆ. ಈ ವಿಚಾರವನ್ನು ಯುವಕರು ಅರ್ಥ ಮಾಡಿಕೊಂಡಲ್ಲಿ ದೇಶ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು. ಶಿಕ್ಷಣ ಉದ್ಯೋಗ ಮಾತ್ರವಲ್ಲದೆ ಮತದಾನ ಹಕ್ಕಿನ ಮೂಲಕ ದೇಶ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ. ಯುವಕರು ಹಾಕುವ ಪ್ರತಿಯೊಂದು ಮತವು ದೇಶದ ಹಿತಕ್ಕೆ ಒಂದು ಹೆಜ್ಜೆಯಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮತದಾನ ಜಾಗೃತಿ ಅಭಿಯಾನದ ಅಂಗವಾಗಿ ಕಡ್ಡಾಯವಾಗಿ ಮತದಾನ ಮಾಡುವುದಾಗಿ ಪ್ರತಿಯೊಬ್ಬರಿಂದ ಸಹಿ ಸಂಗ್ರಹಿಸಲಾಯಿತು ಮತ್ತು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು.
ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಹೊಣೆ ಪ್ರತಿಯೊಬ್ಬರ ಮೇಲಿದ್ದು, ಎಲ್ಲೆಂದರಲ್ಲಿ ಕಸ ಹಾಕದೆ ಕಸದ ಬುಟ್ಟಿಯಲ್ಲಿ ಬಳಸಿ ಕಸವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನಗರಸಭೆಯೊಂದಿಗೆ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಡಾಕ್ಟರ್ ಬಿವೈ ವಾಲ್ಮೀಕಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ಡೀನ್ ಡಾಕ್ಟರ್ ಗುರುರಾಜ್ ಸುಂಕದ್, ಕುಲಸಚಿವರಾದ ಡಾಕ್ಟರ್ ಎಂ ವೀರನ್ಗೌಡ, ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ವಿ ದೇಶಮಾನೆ, ಜಿಲ್ಲಾ ಮತದಾರರ ಸಾಕ್ಷರತಾ ಕ್ಲಬ್ನ ದಂಡಪ್ಪ ಬಿರಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಂಪ್ಯೂಟರ್ ಇಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ ಸಾಧ್ಯ. ಕಂಪ್ಯೂಟರ್ ಜೀವನದ ಅಪೇಕ್ಷೆಯಾಗಿ ಮಾರ್ಪಟ್ಟಿರುವ ಬೆನ್ನಲ್ಲೇ ಆ ಕ್ಷೇತ್ರದಲ್ಲಿ ಕೃತಕ ಬುದ್ಧಿ ಮತ್ತು ಯಂತ್ರ ಕಲಿಕೆ ದಾಪುಗಾಲು ಹಾಕಿದೆ. ಇದು ಪ್ರತಿಯೊಂದು ವಲಯದಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತಿದೆ ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಹನುಮಂತಪ್ಪ ಹೇಳಿದರು. ಕಂಪ್ಯೂಟರ್ ಇಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ ಸಾಧ್ಯ. ಕಂಪ್ಯೂಟರ್ ಜೀವನದ ಅಪೇಕ್ಷೆಯಾಗಿ ಮಾರ್ಪಟ್ಟಿರುವ ಬೆನ್ನಲ್ಲೇ ಆ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ದಾಪುಗಾಲು ಹಾಕಿದೆ. ಇದು ಪ್ರತಿಯೊಂದು ವಲಯದಲ್ಲಿ ಕ್ರಾಂತಿಕಾರಿಯನ್ನು ಉಂಟು ಮಾಡುತ್ತಿದೆ ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಹನುಮಂತಪ್ಪ ಹೇಳಿದರು. ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಯುನೈಟೆಡ್ ಕಿಡ್ಡಿಮ್ನ ವೇಲ್ಸ್ನ ಕಾರ್ಡಿಫ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ರಾಯಚೂರು ವಿಶ್ವವಿದ್ಯಾಲಯ ಗಣಕ ವಿಜ್ಞಾನ ವಿಭಾಗದಲ್ಲಿ ಏರ್ಪಡಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕಂಪ್ಯೂಟರ್ ಮಿಷನ್ ಟೆಕ್ನಾಲಜಿ ಕುರಿತು 5 ದಿನಗಳ ಅಂತಾರಾಷ್ಟೀಯ ಮಟ್ಟದ ಕಾರ್ಯಾಗಾರದಲ್ಲಿ ಸಮಾರೋಪ ನುಡಿಗಳನ್ನು ಆಡಿದರು. ಯಂತ್ರ ಕಲಿಕೆಗಳು ಅತ್ಯಂತ ಸರಳದಿಂದ ಅತ್ಯಂತ ಸಂಕೀರ್ಣವಾದ ಕೆಲಸಗಳನ್ನು ಸುಲಭವಾಗಿ ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಮುಂದುವರಿಸುವುದಾದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿವೆ. ಕೃಷಿ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಅಳವಡಿಕೆಯಿಂದ ಬಹಳಷ್ಟು ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿವೆ. ಇಂತಹ ವಿಷಯಗಳ ಮೇಲಿನ ಕಾರ್ಯಾಗಾರಗಳನ್ನು ಈ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಯಶಸ್ವಿಗೊಳಿಸಿದ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾವುದೇ ಆವಿಷ್ಕಾರಗಳು ಒಳ್ಳೆಯ ವಿಚಾರಗಳನ್ನು ಮಾತ್ರ ಸ್ವೀಕರಿಸಿದಾಗ ಉತ್ತಮ ಜ್ಞಾನ ಕೌಶಲ್ಯಗಳನ್ನು ಹೊಂದಲು ಸಾಧ್ಯ ಎಂದು ಹೇಳಿದರು. ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದರಿಂದ ಆ ಕೆಲಸದ ಪರಿಣಾಮ ಅತ್ಯಂತ ತೃಪ್ತಿಕರವಾಗಿರುತ್ತದೆ. ಈ ಕಾರ್ಯಾಗಾರದಿಂದ ನೀವೇನು ಕಲಿತುಕೊಂಡಿದ್ದೀರಿ, ನಿಮ್ಮಲ್ಲಾಗಿರುವ ಜ್ಞಾನ ಬದಲಾವಣೆ ಏನು, ಆ ಜ್ಞಾನವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ಎಂಬುದನ್ನು ಅರಿತುಕೊಂಡು ಒಳ್ಳೆಯ ವಿಚಾರಗಳ ಜೊತೆ ಮುಂದೆ ಸಾಗುವುದು ಒಳಿತು ಎಂದರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾದ ಯುಕೆನ ವೇಲ್ಸ್ನ ಕಾರ್ಡಿಫ್ ವಿಶ್ವವಿದ್ಯಾಲಯ ಹಿರಿಯ ಪ್ರಾಧ್ಯಾಪಕರಾದ ಡಾ ಸಂದೀಪ್ ಸಿಂಗ್ ಸೆಂಗಾರ್, ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾದ ಡಾ ಫೀನಾ ಕ್ಯಾರಲ್ ಮಾತನಾಡಿದರು. ವಿಶ್ವವಿದ್ಯಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದ ಡೀನ್ ರಾದ ಪ್ರೊಫೆಸರ್ ಪಾರ್ವತಿ ಸಿಎಚ್ ಮಾತನಾಡಿದರು. ಕುಲಪತಿ ಡಾ ಜಿಎಸ್ ಬಿರಾದರ್, ಸಿಡಿಸಿ ನಿರ್ದೇಶಕರಾದ ಡಾ ರಾಘವೇಂದ್ರ ಪತೇಪುರ್, ಅಭಿಯಂತರ ಪಂಪಪತಿ ಡಾ ಶ್ರೀಮಂತ್ ಸುಧೀರ್, ಡಾ ಲಕ್ಷ್ಮೀಕಾಂತ್ ರಾಮಕೃಷ್ಣ ಚೆಲುವಾದಿ, ಲಕ್ಷ್ಮೀಕಾಂತ್ ದೀಕ್ಷಿತ್, ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗಣಕ ವಿಜ್ಞಾನ ಪ್ರಾಧ್ಯಾಪಕರಾದ ಡಾ ರವಿಕುಮಾರ್, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ವಿವಿಧ ಕಾಲೇಜುಗಳ ಉಪನ್ಯಾಸಕರು, ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಾಗಾರದ ಸಂಯೋಜಕರಾದ ಕಲಾ ಮತ್ತು ವಾಣಿಜ್ಯ ನಿಕಾಯದ ಡಿಎನ್ದಾದ ಪ್ರೊಫೆಸರ್ ಪಿ ಭಾಸ್ಕರ್ ಸ್ವಾಗತಿಸಿ ಕಾರ್ಯಾಗಾರದ ವರದಿ ವಾಚಿಸಿದರು. ಕುಮಾರಿ ಅಮೃತ ಪ್ರಾರ್ಥನೆ ಗೀತೆ ಆಡಿದರೆ ಅಂಕಿತ ಶ್ರೀನಿವಾಸ್, ಅಶ್ವಿನಿ ರಮೇಶ್ ಅನಿಸಿಕೆ ವ್ಯಕ್ತಪಡಿಸಿದರು. ಗಣಕ ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ವಿನೋದ್ ಕುಮಾರ್ ಅತಿಥಿಯನ್ನು ಪರಿಚಯಿಸಿದರೆ ಡಾಕ್ಟರ್ ಮೊಹಮ್ಮದ್ ಇಲಿಯಾಸ್, ದಿವ್ಯ ಡೊಕಾರ್ಸ್ ಇಂಗ್ಲಿಷ್ ಉಪನ್ಯಾಸಕ ಅನಿಲ್ ಅಪ್ರಾಳ್ ನಿರೂಪಿಸಿದರು, ಶೀಲಾ ವಂದಿಸಿದರು. ಲೋಕಸಭೆ ಚುನಾವಣೆ, ಗ್ರಾಮಾಂತರ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಸಭೆ, ನಾನೇ ಅಭ್ಯರ್ಥಿ ಎಂದು ಕುಮಾರ್ ನಾಯಕರನ್ನು ಗೆಲ್ಲಿಸಿ ದದ್ದಲ್. ಕಡ್ಡಾಯ ಮತದಾನ ಮಾಡಲು ಜಾಗೃತಿ ಮೂಡಿಸಿ ಕೆಡಿ ಬಡಿಗೇರ್. ನಾಮಪತ್ರ ಸಲ್ಲಿಕೆ, ಬಿವೈ ವಿಜಯೇಂದ್ರ ಆಗಮನ, ರಾಜಾ ಅಮರೇಶ್ವರ್ ನಾಯಕ್. ಶಾಸಕ ಡಾ ಶಿವರಾಜ್ ಪಾಟೀಲರ ಮೇಲೆ ಚಾಕುವಿನಿಂದ ಹಲ್ಲೆಗೆ ಯತ್ನ. ಜಸ್ಕಾಮಿನಿಂದ ಪ್ರತಿ ಕಿಲೋ ವ್ಯಾಟ್ ವಿದ್ಯುತ್ 10 ರೂಪಾಯಿ ದರ ಇಳಿಕೆ, ಸ್ವಾಗತ ರಾ ಲಕ್ಷ್ಮೀ ರೆಡ್ಡಿ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಜಯಂತಿ ಸರಳ ಆಚರಣೆ, ಚಂದ್ರಶೇಖರ್ ನಾಯಕ್.
ಭಗತ್ ಸಿಂಗ್ರ ಆದರ್ಶಗಳು ಇಂದಿನ ಯುವಜನರಿಗೆ ಮಾದರಿಯಾಗಬೇಕು. ವೀರ ಹನುಮಾನ್. ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕರಿಂದ ನೀತಿ ಸಂಹಿತೆ ಉಲ್ಲಂಘನೆ. ದೇವಸ್ಥಾನ ಚರ್ಚ್ ದರ್ಗಾಗಳಲ್ಲಿ ಸಭೆ ಮತಯಾಚನೆ ಆರೋಪ. ದಾಖಲಾಗದ ದೂರು. ಕೃಷಿ ವಿಶ್ವವಿದ್ಯಾಲಯ ಮತದಾನ ಕುರಿತು ಜಾಗೃತಿ ಅಭಿಯಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರ ಮತದಾನ ಅತ್ಯಮೂಲ್ಯ. ಡಿಸಿಎಲ್ ಚಂದ್ರಶೇಖರ್ ನಾಯ್ಕ್. ಮತ್ತು ಸಂಕೀರ್ಣತೆಯಿಂದ ಸರಳತೆಗಾಗಿ ಕೃತಕ ಬುದ್ಧಿಮತ್ತೆ, ಪ್ರೊಫೆಸರ್ ಎಂ ಹನುಮಂತಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯ ಮನವಂದನೆ. ವಾರ್ತೆಗಳನ್ನು ಪ್ರಾರಂಭಿಸಿದವರು ಶ್ರೀ ರಾಘವೇಂದ್ರ ಘಿ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗಣ್ಣವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು.